ನೀವಿನ್ನು ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಮಸ್ತೆ ವೀಕ್ಷಕರೇ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ದಿನ ವಿನೂತನವಾಗಿ ತುಂಬ ವಿಶೇಷವಾಗಿ ರೈತ ಪ್ರಗತಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇಷ್ಟು ದಿನ ಕೂಡ ತುಂಬ ಕೂಲಂಕುಷವಾಗಿ ತುಂಬ ಸಂಕ್ಷಿಪ್ತವಾಗಿ ನಿಮಗೆಲ್ಲ ವಿವರಣೆ ನೀಡ್ತಾ ಇದ್ದರು ನಮ್ಮ ಪ್ರಸನ್ನ ಮೂರ್ತಿ ಸರ್ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಬಗ್ಗೆ ಅದೇ ರೀತಿ ಇವತ್ತು ಬೋರ್ಡ್ ಮುಂದಿಟ್ಕೊಂಡು ಯಾವ್ಯಾವ ರೀತಿ ಅಂತ ವಿವರಿಸುತ್ತಾ ತುಂಬ ಸಂಕ್ಷಿಪ್ತವಾಗಿ ತುಂಬ ಕೂಲಂಕುಷವಾಗಿ ತುಂಬ ಪ್ರಾಯೋಗಿಕವಾಗಿ ನಿಮಗೆ ತುಂಬ ಸುಲಭ ರೀತಿ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಪ್ರಸನ್ನಮತಿ ಸರ್ ನಮಸ್ಕಾರ ವೀಕ್ಷ ಎಸ್ ಸರ್ ತುಂಬ ವಿಶೇಷ ಅನ್ನಿಸ್ತಾ ಇದೆ ಸರ್ ಯಾಕೆಂದರೆ ಈ ರೀತಿ ಮಾಡ್ತಾ ಇರೋದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ಯಾಕೆಂದರೆ ರೈತರಿಗೆ ಜನರಿಗೆ ತುಂಬ ಅನುಕೂಲ ರೀತಿಯಲ್ಲಿ ಸುಲಭ ರೀತಿಯಲ್ಲಿ ಇದು ಸೀದಾ ಹೋಗಿ ಮನಕ್ಕೆ ಮುಟ್ಟುತ್ತೆ ಅಂತಲೇ ಹೇಳಬಹುದಾಗಿದೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಮೊದಲನೇದಾಗಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಯವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ಶೂನ್ಯ ಶೂನ್ಯಮಂಡಾಳ ನೈಸರ್ಗಿಕ ಕೃಷಿಯ ಅಧಿಕಾರರಾದಂಥ ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರನ್ನು ಮನದಾನದಲ್ಲಿ ಸ್ಮರಿಸುತ್ತಾ ಪ್ರಗತಿ ಟಿ ವಿಯರಿಗೆ ವಿಶೇಷವಾಗಿ ವಂದನೆಗಳು ಈ ಅಲ್ಲಿಗೆ ಇಟ್ಕೊಂಡು ಒಂದು ನಿರಂತರವಾಗಿ ನಾವು ಈ ರೀತಿ ಕಾರ್ಯಕ್ರಮ ಕೊಟ್ಕೊಂಡು ಬರ್ತಾನೇ ಇದ್ದೀವಿ ಆದರೆ ಈ ಟಿ ವಿ ಮಾಧ್ಯಮದಲ್ಲಿ ಇದೇ ಮೊದಲನೇ ಸರಿ ಈ ರೀತಿ ಒಂದು ರೈತರಿಗೆ ನೇರವಾಗಿ ತಟ್ಟವಾಗಿ ಇದುವರೆಗೂ ನಾವೇನು ಒಂದು ಹತ್ತು ಧಾರಾವಾಹಿಗಳು ಮಾಡ್ಕೊಂಬಂದಿದ್ದೀವೋ ಅದರೊಳಗೆ ಕೂತು ಮಾತಾಡ್ತಾ ಇರ್ತೀವಿ ರೈತರಿಗೆ ಕೆಲವಾರು ಜನಕ್ಕೆ ಸ್ವಲ್ಪ ಗೊಂದಲ ಇರುತ್ತೆ ಇದುವರೆಗೂ ತಾಂತ್ರಿಕತೆ ಅವನ್ನೆಲ್ಲ ಅರ್ಥ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇನ್ನು ಮುಂದಕ್ಕೆ ಬೆಳೆ ಸಂಯೋಜನೆ ಮಾಡೋದು ಹೇಗೆ ಯಾವ ಬೆಳೆ ಯಾವ ರೀತಿ ಇಡಬೇಕು ಯಾಕೆಂದರೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ಅಂದಾಗ ಎಲ್ಲಾರಿಗೂ ಒಂದು ಆಶ್ಚರ್ಯ ಆಗುತ್ತೆ ಏನಪ್ಪ ಹಂಗಾರೆ ಖರ್ಚೇ ಇಲ್ವಾ ಹೇಗೆ ಹೇಗಾರ ನಾವು ತೊಗೊಳ್ಳೋದು ಮೊದಲನೇದಾಗಿ ಎಲ್ಲರೂ ಮಾಡೋ ಪ್ರಶ್ನೆ ಸರ್ ಬೀಜಕ್ಕೆ ಬೇಡವಾ ಉಳುಮೆಗೆ ಬೇಡವಾ ಮಡಿಕೆ ಅದಕ್ಕೆ ಬೇಡವಾ ಗೇಮಿಗೆ ಬೇಡವಾ ಕಳೆ ತೆಗಿಯೋದಕ್ಕೆ ಬೇಡವಾ ಇದಕ್ಕೆ ಬೇಡವಾ ದುಡ್ಡು ಅಂತ ಹೌದು ಖಂಡಿತ ನೀವು ಬಂಡವಾಳ ಹಾಕ್ದೇ ಯಾವುದೂ ಲಾಭ ಮಾಡೋಕ್ಕಾಗೋದಿಲ್ಲ ಮೊದಲನೇ ಹಂತದಲ್ಲಿ ನೀವು ಬಂಡವಾಳ ಖಂಡಿತ ಆಕೆ ಹಾಕ್ತೀರ ಆ ಬಂಡವಾಳದ ಇಳುವರಿ ನಮ್ಗೆ ಎಷ್ಟು ಹೆಚ್ಚಿಗೆ ಬರುತ್ತೆ ಇವಾಗ ನಾವು ಏನು ತೆಗಿತಾ ಇದ್ದೀವಿ ಒಂದು ಎಕರೆ ರಾಗಿ ಅಥವಾ ಒಂದು ಎಕರೆ ತೆಂಗಿನ ತೋಟ ಏನು ಒಂದು ಹಣ ಅಂತ ತೆಗಿತಾ ಇದ್ದೀವಿ ಅದ್ರೊಳಗೆ ಖರ್ಚು ವೆಚ್ಚ ಎಲ್ಲ ಬಿಟ್ಟು ಏನು ಲಾಭ ಅಂತ ಪಡಿತಾ ಇದ್ದೀವಿ ಅದಕ್ಕಿಂತ ಹೆಚ್ಚು ದುಪ್ಪಟ್ಟು ತ್ರಿಪ್ಪಟ್ಟು ಎತ್ತಾಗ ನಾವೇನಾಗುತ್ತೆ ನಮಗೆ ಆ ಒಂದು ಇದು ಶೂನ್ಯ ಶೂನ್ಯಕ್ಕಿಂತ ಕೆಳಗಡೆ ಹೇಗೆ ಮಾಡೋದು ಇದು ಅನ್ನೋದನ್ನು ಮನ್ನ ಮಂದಟ್ಟು ಮಾಡ್ಕೊಬೋದು ಹಾಗಾಗಿ ಸ್ನೇಹಿತರೆ ಇದುವರೆಗೂ ನಾವು ಒಂದು ಶೂನ್ಯ ಬಂಡೋಳ ನೈಸರ್ಗಿಕ ಕೃಷಿ ಅಂತ ಅಂದಾಗ ನಾವೊಂದು ವಿಶೇಷವಾದ ತಂತ್ರಜ್ಞಾನದ ಬಗ್ಗೆ ನೋಡ್ತಾಯಿದ್ವಿ ಭೂಮಿಲಿ ಎಲ್ಲ ಇದೆ ಭೂಮಿಲಿ ಎಲ್ಲ ಇದೆ ಮೇಲಿಂದ ಹಾಕೋದೇನು ಬೇಡ ಇದು ಮೂಲ ತತ್ವ ಎರಡನೇದು ಗೊಬ್ಬರ ಆಗಿರ್ಬೋದು ನೀರು ಲೈಕ್ ದಟ್ ತುಂಬಾ ಕಷ್ಟಪಡ್ತಾ ಇರ್ತಾರೆ ರೈತರು ಅದು ಇತ್ತೀಚಿನ ಕಾಲದಲ್ಲಿ ತುಂಬಾ ಬರಗಾಲ ಉಂಟಾಗಿದೆ ಆದ್ರೆ ಅಲ್ಲಿರೋದ್ನೇ ಹೇಗೆ ಉಪಯೋಗಿಸ್ಕೋಬೇಕಂತ ಗೊತ್ತಾಗ್ತಿಲ್ಲ ರೈತರಿಗೆ ಖಂಡಿತ ಹ್ಮ್ ಸೊ ಎರಡನೇದಾಗಿ ಬೂಮ್ ತಾಯಿ ಅನ್ನಪೂರ್ಣ ಹ ಇದು ಅತಿ ಮುಖ್ಯ ಅಂದರೆ ಭೂಮಿಲಿ ಎಲ್ಲ ಇದೆ ಅಂದರೆ ಅವಳು ಅನ್ನಪೂರ್ಣ ಇದ್ದಾಳೆ ಅಂತ ಸೊ ಮೇಲಿಂದ ಏನು ಹಾಕೋದು ಬೇಡ ಹಾಗಾದರೆ ಈ ಮೇಲಿಂದ ಏನು ಹಾಕೋದು ಬೇಡ ಅಂತ ಅಂದಾಗ ನಾವು ಯಾವುದೇ ಒಂದು ಗಿಡ ಬೆಳೆದಾಗ ಏತಕ್ಕೆ ಈ ಗಿಡ ಬೆಳೆಯೋದಿಲ್ಲ ಇದು ಮುಖ್ಯವಾದ ಪ್ರಶ್ನೆ ಒಂದು ಬರುತ್ತೆ ಯಾವುದೇ ಒಂದು ರಾಗಿ ಹಾಕ್ತೀವಿ ಮತ್ತೊಂದು ಹಾಕ್ತೀವಿ ಮಾಡಿದಾಗ ಯಾಕೆ ಅದು ಬೆಳೆಯೋದಿಲ್ಲ ಗೊಬ್ಬರ ಹಾಕ್ತಾನೆ ಅನ್ನೋದು ಒಂದು ಇದು ಗೊಬ್ಬರ ಅಂತ ನಾವು ಮಾತಾಡಿದಾಗ ಮಾತಾಡೋದೇ ಪೋಷಕ ಏನಾಗಿದೆ ಅಂದರೆ ಯಾರಿಗೂ ಈ ಗೊಬ್ಬರ ಅಂದ್ರೇನು ಇದು ಅಂದರೆ ಏನಂತಂದ್ರೆ ಗೊಬ್ಬರ ಅಂದಾಗ ಅದು ಪೋಷಕಾಂಶ ಗಿಡಕ್ಕೆ ಬೇಕಾದಂಥ ಪೋಷಕಾಂಶನ ಕೊಡೋದನ್ನೇ ಗೊಬ್ಬರ ಅಂತ ಅಂತ ಅದು ನೀವು ನಾವು ಮೂಲವಾಗಿ ಮಾಡ್ತಿದ್ದ ಕೊಟ್ಟಿಗೆ ಗೊಬ್ಬರ ಇರ್ಬೋದು ವರ್ಮಿ ಕಾಂಪೋಸ್ಟ್ ಇರ್ಬೋದು ಕಾಂಪೋಸ್ಟ್ ಇರ್ಬೋದು ನಡಾಫ್ ಇರ್ಬೋದು ಅಥವಾ ರಸಗೊಬ್ಬರಗಳಿರ್ಬೋದು ಇವನ್ನೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಪೋಷಕಾಂಶಗಳನ್ನ ಒದಗಿಸೋದಕ್ಕೋಸ್ಕರ ನಾವು ಗಿಡಗಳಿಗೆ ಕೊಡ್ತಾ ಇದ್ದೀವಿ ಅಂದರೆ ಅವ್ರ ತತ್ವ ಏನಿದೆ ಅಂದರೆ ಭೂಮಿಲಿ ಏನಿಲ್ಲ ಎಲ್ಲ ಮೇಲಿಂದ ಹಾಕ್ಲೇಬೇಕು ಸೊ ಪೋಷಕಾಂಶಗಳಿಗೆ ಗಿಡಗಳಿಗೆ ಬೇಕಾದವನ್ನ ಪೂರ್ಣ ಕೊಡಬೇಕು ಅನ್ನೋದು ಮೂಲ ಒಂದು ತತ್ವ ಅದು ಆದರೆ ಮೇಲಿಂದನೇ ಕಾಡಲ್ಲಿ ಒಂದು ಗಿಡ ಇರ್ತಿರ್ಲಿಲ್ಲ ನಿಮ್ಮ ರಸ್ತೆ ಬದುಗಳಲ್ಲಿ ಮರಗಳು ಸ್ನೇಹಿತರೆ ಯಾವತ್ತು ನೀವು ನೋಡಿ ಯಾರು ಏನು ಹಾಕೋದಿಲ್ಲ ಅಲ್ಲಿ ಯಥೇಚ್ವಾಗಿ ಬೆಳಿತಾವೆ ದೈತ್ಯಾಕಾರವಾಗಿ ಬೆಳಿತವೆ ಏನು ಹಾಕ್ದೇನೆ ಗೊಬ್ಬರ ಹಾಕ್ದೇ ನೀರು ಹಾಕ್ದೇ ತುಂಬಾ ಸಮೃದ್ಧವಾಗಿ ಬೆಳ್ಕೊಂಡಿರ್ತವೆ ಗಿಡ ಮರ ಬಳ್ಳಿಗಳು ಹಾಗಾಗಿ ಆ ವ್ಯವಸ್ಥೆ ಏನಿದೆ ನಾವು ಆ ವ್ಯವಸ್ಥೆ ಮಾಡೋದು ಹೇಗೆ ಅಂತ ಕೂಡ ಇದಾಗಲೇ ಈ ಕಳೆದಾರು ಸಂಚಿಕೆಗಳಲ್ಲಿ ನಾವು ತಿಳ್ಕೊಂಬಂದಿದ್ದೀವಿ ಈಗ ನಾವು ನೋಡ್ಬೇಕು ಅಂದರೆ ಭೂಮಿ ಅನ್ನಪೂರ್ಣೆ ಇದ್ದಾಳೆ ಅಲ್ಲಿ ಬೇಕಾದಂಥ ಪೋಷಕಾಂಶಗಳೆಲ್ಲ ಇದ್ದಾವೆ ಅದನ್ನು ವ್ಯವಸ್ಥೆ ಮಾಡುವಂಥ ಒಂದು ಕೆಲಸ ಮಾತ್ರ ಶೂನ್ಯ ಬಂಡವಾಳ ಹೆಸರು ಕೃಷಿನೇ ನಾವು ಮಾಡ್ತೀವಿ ಸೊ ಇಲ್ಲಿ ಒಂದು ನಾಟಿ ಹಸು ಇಟ್ಕೊಂಡು ಒಂದು ನಾಟಿ ಹಸು ಅದರೊಳಗೆ ಮೂವತ್ತು ಎಕರೆ ಬೇಸಾಯ ಮಾಡುವಂಥದ್ದು ಮಾತಾಡಿದ್ದೀನಿ ನಾವು ಅಥವಾ ಉತ್ತರ ಕರ್ನಾಟಕದವ್ರಿಗೆ ಜವಾರಿ ಆಕಳು ಇದನ್ನು ಉಪಯೋಗಿಸ್ಕೊಂಡು ಅದರ ಸಗಣಿ ಗಂಜಲ ಉಪಯೋಗಿಸ್ಕೊಂಡು ಮೂವತ್ತು ಎಕರೆವರೆಗೂ ಬೇಸಾಯ ಮಾಡೋದನ್ನು ನಾವು ನೋಡಿದ್ದೀವಿ ಅದೇ ರೀತಿ ಆ ಉತ್ತರ ಕರ್ನಾಟಕದ ಭಾಷೆ ಅಂದಾಗ ಒಂದು ಜವಾರಿ ಆಕಳನ್ನ ಹೆಂಡಿ ಮತ್ತು ಉಚ್ಚಿ ಅದನ್ನು ಉಪಯೋಗಿಸ್ಕೊಂಡು ಮೂವತ್ತು ಎಕರೆವರೆಗೂ ನಾವು ಬೇಸಾಯ ವ್ಯವಸಾಯ ಮಾಡ್ಬೋದು ಸೊ ಹಾಗಾಗಿ ಇದು ಮಾಡ್ತೀವಿ ಅಂತ ಅಂದಾಗ ಯಾವ ರೀತಿ ನಾವು ಇದನ್ನು ಮಾಡ್ಬೋದು ಅನ್ನೋದನ್ನು ನಾವು ಇದಾಗಲೇ ಸಂಚಿಕೆಗಳು ತಿಳ್ಕೊಂಡು ಬಂದಿದ್ದೀವಿ ಈಗ ಮೂಲವಾಗಿ ನಾವು ನೋಡಬೇಕಾಗಿರೋದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂದಾಗ ಬೆಳೆಗಳ್ನ ಸಂಯೋಜನೆ ಮಾಡೋದ್ರಿಂದ ಬೆಳೆಗಳ್ನ ಯಾವ ರೀತಿ ಸಂಯೋಜನೆ ಮಾಡಿದ್ರೆ ನಮಗೆ ಅತಿ ಹೆಚ್ಚು ಲಾಭಾಂಶ ಬರುತ್ತೆ ಅದು ಮುಖ್ಯ ರೈತರಿಗೆ ಇವತ್ತು ಸಮಸ್ಯೆ ಏನಾಗ್ತಿದೆ ಅಂದರೆ ಮೇಲಿಂದ ಹಾಕೋದನ್ನು ಹೆಚ್ಚೆಚ್ಚು ಆಗ್ತಾನೇ ಇದ್ದಾರೆ ಆದರೆ ಉತ್ಪಾದನೆ ಮಾತ್ರ ಬರ್ತಾ ಇಲ್ಲ ಹಾಗಾಗಿ ಇದ್ದಾನೆ ತುಂಬ ಸಂಕಷ್ಟಕ್ಕೆ ಸಿಲುಕಿ ಅವನ ಆತ್ಮಹತ್ಯೆ ದಾರಿಗಳು ಹಿಡಿತಾ ಇದ್ದಾನೆ ನಾವು ಇಲ್ಲಿ ಏನಾಗಬೇಕಾಗಿದೆ ಅಂದರೆ ಭೂಮಿಲಿ ನಮ್ಮ ರೈತರದ ಒಂದು ದೊಡ್ಡ ಸಮಸ್ಯೆ ಯಾವುದೇ ಒಂದು ವ್ಯವಸ್ಥೆ ಒಂದು ಕೆಲಸ ನಾವು ಮಾಡ್ತೀವಿ ಅಂದಾಗ ಆ ಕೆಲಸದ ಬಗ್ಗೆ ನಾವು ಪರಿಪೂರ್ಣ ತಿಳ್ಕೊಂಡಾಗ ನಮಗೆ ಆ ಸಮಸ್ಯೆಗಳು ಬರೋದಿಲ್ಲ ನಾವು ನಿಮ್ಗೆ ಅಂದರೆ ಎಲ್ಲೋ ಒಂಚೂರು ಯಾರೋ ಒಬ್ಬರು ರಸಗೊಬ್ಬರ ಹಾಕ್ರಿ ಅಂದರೆ ಹಾಕಿದ್ರು ಯಾರೋ ಒಬ್ಬರು ಇನ್ನೊಂದು ಗೊಬ್ಬರ ಮಾಡಿ ಅಂದರು ಮಾಡಿದ್ರು ಯಾರೋ ಒಬ್ಬರು ಇನ್ನೊಂದು ಮಾಡಿ ಅಂದರು ಮಾಡಿದ್ರು ಅದು ಆಗಲ್ಲ ಒಟ್ಟಲ್ಲಿ ಬೇರೆಯವ್ರ ಮಾತು ಕೇಳಿಕೊಂಡು ತಮ್ಮ ತುಂಬ ನಷ್ಟ ಅನುಭವಿಸ್ತಾ ಇದ್ದಾನೆ ಖಂಡಿತ ಖಂಡಿತ ಏನಾಗ್ತಿದೆ ಅಂದರೆ ಇವಾಗ ನಾನು ಆಗ್ತಿದೆ ನಂದೇನೋ ಒಂಚೂರು ಆಗೋಯ್ತು ಅನ್ನೋದು ಹೆಚ್ಚೆಚ್ಚು ಹಾಕಕ್ಕೆ ಹೋಗೋದು ತುಂಬ ಸಾಲುಗಳು ಮಾಡ್ಕೊಂಡು ಇವತ್ತು ರೈತ ತುಂಬ ಸಮಸ್ಯೆ ಸಿಹಾಕೊಂಡೆ ಹಾಗಾಗಿ ನಾವು ಇಲ್ಲೇನು ನೋಡಬೇಕಾಗಿದೆ ಅಂದರೆ ಯಾವ ರೀತಿ ನಾವು ಬೆಳೆ ಸಂಯೋಜನೆ ಮಾಡಬೇಕು ನಾವು ಇವಾಗ ಅತಿ ಮುಖ್ಯವಾಗಿ ಈ ಕಳೆದ ಸಂಚಿಕೆಗಳಲ್ಲಿ ಹೇಗೆ ನೈಸರ್ಗಿಕ ಕೃಷಿ ಅನ್ನೋದನ್ನೆಲ್ಲ ಕಂಡಿಡ್ತಿದ್ದೀವಿ ಆದರೆ ಈಗ ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದರೆ ಯಾವ ರೀತಿ ನಾವು ಬೆಳೆ ಸಂಯೋಜನೆ ಮಾಡಿದಾಗ ಸಂಯೋಜನೆ ಮಾಡಬೇಕು ಅಥವಾ ಕ್ರಾಪ್ ಬ್ಯಾಟರ್ ಇದನ್ನು ಯಾವ ರೀತಿ ನಾವು ಅಳವಡಿಸಿದಾಗ ನಮಗೆ ಅತಿ ಹೆಚ್ಚು ಇಳುವರಿ ಬರುತ್ತೆ ಅಂತ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಸೊ ಸ್ನೇಹಿತರೆ ಇನ್ನು ಮಾಡಬೇಕು ಅಂದಾಗ ನಾವು ಮುಖ್ಯವಾಗಿ ಸಸ್ಯ ಅಂತ ಅಂದರೆ ಏನು ಸಸ್ಯ ಅಂತ ಅಂದರೆ ಏನು ಅನ್ನೋದನ್ನು ನಾವು ತಿಳಿದು ಮಾತಾಡಿದಾಗ ನಮಗೆ ಕೃಷಿ ಅನ್ನೋದು ತುಂಬ ಸುಲಭ ಆಗುತ್ತೆ ನಾವು ಸಸ್ಯ ಅಂತ ಅಂದಾಗ ಮೊದಲನೇದಾಗಿ ಏನು ನೋಡ್ತೀವಿ ಯಾವುದೇ ಒಂದು ಮರ ಇರ್ಬೋದು ಗಿಡ ಇರ್ಬೋದು ಅದ್ರ ಮೇಲೆ ಮೊದಲನೇದಾಗ ನೋಡೋದೇನು ಎಲ್ಲೇ ನೋಡಿ ನೀವು ಎಲ್ಲಿಂದ ಎಲ್ಲಿ ತನಕನ ಹೆಸರು ಹುಲ್ಲನು ಹುಲ್ಲನು ಎಲೆನೇ ಅಥವಾ ಮರ ಇದ್ದರೆ ಗಿಡ ಇದ್ರೆ ಅದ್ರ ಮೇಲ್ಗಡೆ ನಮಗೆ ಕಾಣುತ್ತದೇನು ಮೊದಲನೇ ಕಾಣೋದು ಎಲೆ ಅದಾದ ಮೇಲೆ ಏನಾಗ್ತವೆ ನಮಗೆ ಕಾಣೋದು ಈ ತೊಂಗೆಗಳು ಅಂದರೆ ಸಣ್ಣ ಸಣ್ಣ ಕೊಂಬೆಗಳು ಅದನ್ನ ಏನು ಕಾಣುತ್ತೆ ನಮಗೆ ದೈತ್ಯ ಕೊಂಬೆಗಳು ಕಾಣ್ತವೆ ಮತ್ತು ಕಾಂಡಗಳು ಬರ್ತವೆ ಈ ರೀತಿ ಬೇರೆ ಬೇರೆ ಈ ರೀತಿ ಹೋದಾಗ ಇದೇನು ಕಾಣುತ್ತೆ ಎಲೆ ರಂಬೆ ಕೊಂಬೆಗಳು ಮತ್ತು ಕಾಂಡ ಕಾಣುತ್ತೆ ಅತಿ ಮುಖ್ಯ ನಮಗೆ ಕಾಣದಿರೋದೇನು ಅಂದರೆ ಬೇರುಗಳು ಸೊ ಮೊದಲನೇದಾಗಿ ತಾಯಿ ಬೇರು ಎರಡನೇದಾಗಿ ಉಪ ಬೇರುಗಳು ಮೂರನೇದಾಗಿ ಅತೀ ಮುಖ್ಯ ರೋಮ ಬೇರುಗಳು ಏನಕ್ಕೆ ಪಾತ್ರ ವಹಿಸ್ತವೆ ಅಂತ ತುಂಬ ತುಂಬಾ ತುಂಬಾ ಏನಕ್ಕೆ ನೋಡಿ ಒಂದೇ ಒಂದು ಎಲೆ ಬಿಡಿಸ್ತೋರ್ಸೆ ಎಲ್ಲರೂ ನಾವು ನೋಡಿದ್ದೀವಿ ಕೊಂಬೆಗಳೆಲ್ಲ ನೋಡಿದ್ದೀವಿ ಆದರೆ ಇದನ್ನ ಬರಿಬೇಕಾದ್ರೆ ಉಪ ಬೇರ್ನಾಗ್ಲಿ ತಾಯಿ ಬೇರ್ನಾಗ್ಲಿ ನಾವು ಅಷ್ಟು ಕೊಡದಾನೆ ಗಮನ ನಾವು ಇಲ್ಲೇನೆ ಯಾಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಇದು ತುಂಬ ಮುಖ್ಯ ಈ ಉಪ ಬೇರುಗಳು ರೋಮ ಬೇರುಗಳು ಅಥವಾ ತಂತು ಬೇರುಗಳು ಅಂತ ಏನಂತೀವಿ ಅವು ತುಂಬ ಮುಖ್ಯ ಸೊ ಇಲ್ಲಿ ಈ ತಾಯಿ ಬೇರು ಆಳ್ವ ಹೋಗಿ ಭೂಮಿಯಲ್ಲಿ ಮರ ಬೀಳ್ದನೆ ಇಡೋವಂಥ ಒಂದು ವ್ಯವಸ್ಥೆ ಗಿಡ ಬೀಳ್ದನೆ ಮರ ಬೀಳ್ದನೆ ಸೊ ಎಷ್ಟು ಬೇರು ಹೋಗುತ್ತೋ ಅಷ್ಟು ಗಿಡ ಎತ್ತರ ಬೆಳೆಯುತ್ತೆ ಎಷ್ಟು ಬೇರುಗಳು ಅಗಲ ಹೋಗುತ್ತೋ ಗಿಡ ಅಷ್ಟು ದೊಡ್ಡದಾಗ ಬೆಳೆಯುತ್ತೆ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೋ ಅಷ್ಟು ಹೆಚ್ಚಾಗಿ ಟೊಂಗೆಗಳು ಜಾಸ್ತಿ ಆಗುತ್ತೆ ಯಾವಾಗ ಇವು ಜಾಸ್ತಿ ಆಗ್ತದವೋ ಎಲೆಗಳು ಅತಿ ಹೆಚ್ಚು ಹಾಕ್ಕೊಂಡು ಹೋಗ್ತಾ ಇರ್ತವೆ ಎಲೆಗಳು ಹೆಚ್ಚಾದಾಗ ಆ ಕುಡಿಗಳಲ್ಲಿ ಏನು ಮೂರು ಎಲೆ ಎರಡು ಎಲೆ ಆ ಕುಡಿಗಳಿಂದ ಏನಾಗ್ತವೆ ಮತ್ತು ನಾವು ಹೊಸ್ದಾಗಿ ಬಂದು ನಮ್ಮ ಹೂವು ಹಣ್ಣು ಕಾಯಿ ಬಿಡುವಂಥ ವ್ಯವಸ್ಥೆಗಳ್ನ ನಾವು ನೋಡ್ತಾನೇ ಇದ್ದೀವಿ ಸೊ ಹಾಗಾಗಿ ನಾವು ಇವತ್ತೇನಾದರೂ ಇಳುವರಿ ಹೆಚ್ಚಿಗೆ ತೊಗೊಬೇಕು ಅಂದ್ರೆ ಮೊದಲನೇ ಮಾಡ್ಬೇಕಾಗಿರೋ ಕೆಲಸ ಏನು ಎಲೆಗಳ್ನ ಜಾಸ್ತಿ ಮಾಡಬೇಕಾಗಿದೆ ಎಲೆಗಳ್ನ ಜಾಸ್ತಿ ಮಾಡಬೇಕಾಗಿದೆ ಸೊ ಹಾಗಾಗಿ ಎಲೆಗಳನ್ನ ನಾವು ಜಾಸ್ತಿ ಮಾಡ್ತೀವಿ ಅಂತ ಅಂತ ಹೋದಾಗ ಎಲ್ಲೋ ಇವತ್ತು ಕ್ವಿಕ್ ಫಿಕ್ಸ್ ಇದೆ ತುಂಬ ಚೆನ್ನಾಗಿದೆ ಐದು ರೂಪಾಯಿ ಕೊಟ್ಬಿಟ್ಟು ಪಕ್ಕದ್ದು ಒಂದು ತೋಟದಲ್ಲಿ ಜಮೀನಲ್ಲಿ ನಮ್ಮ ಅವ್ರ ಮಾವಿನಲ್ಲೇ ಕಿತ್ಕೊಂಡು ಬಂದು ರಾತ್ರಿ ಏಳು ಗಂಟೆ ಮೇಲೆ ಅಲ್ಲಲ್ಲಿ ಅಂಟಿಸೋಣ ಅಂದರೂ ಆಗೋದಿಲ್ಲ ಆಗೋದಿಲ್ಲ ಎರಡನೇದಾಗಿ ಅತಿ ಮುಖ್ಯವಾಗಿ ಏನಾಗ್ತಿದೆ ಅಂದರೆ ಎಲೆಗಳು ಗಾತ್ರ ಹೆಚ್ಚಾಗಬೇಕು ಎಲೆಗಳ ಸಂಖ್ಯೆ ಹೆಚ್ಚಾದಾಗ ನಮ್ಗೆ ಆಹಾರ ಅತಿ ಹೆಚ್ಚು ಶೇಖರಣೆ ಆಗುತ್ತೆ ಆಹಾರ ಶೇಖರಣೆ ಆದಾಗ ಫಸಲು ನಮಗೆ ಅತಿ ಹೆಚ್ಚು ಬರುತ್ತೆ ಖಂಡಿತ ಇದೆಲ್ಲ ನೋಡ್ತಾ ಇದ್ದರೆ ಇದ್ರ ಬಗ್ಗೆ ಆಲ್ಮೋಸ್ಟ್ ಯಾವ ರೈತರು ಕೂಡ ತಿಳಿದಿರಲ್ಲ ನಿಮಗೆ ಮಾತ್ರ ತಿಳಿದಿದೆ ಅಂತ ಖಂಡಿತ ಇದರಿಂದ ತುಂಬ ಉಪಯೋಗ ಉಪಯೋಗನೇ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಎಸ್ ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮುಂದುವರ್ಸೋಣ ವಿರಾಮದಂತ ಎಸ್ ವೀಕ್ಷಕರೇ ತುಂಬ ಸೂಕ್ಷ್ಮವಾಗಿ ತುಂಬ ಆರಾಮದಾಯಕವಾಗಿ ನಿಮಗೆಲ್ಲರೂ ಕೂಡ ತಿಳಿಯುವಂತೆ ಈ ರೀತಿಯ ವಿವರಣೆಯನ್ನು ನೀಡ್ತಾ ಇದ್ದಾರೆ ನೈಸರ್ಗಿಕ ಕೃಷಿಯ ಬಗ್ಗೆ ಪ್ರಸನ್ನ ಅವರು ಎಸ್ ಇದರ ಬಗ್ಗೆ ಮತ್ತಷ್ಟು ತಿಳ್ಕೊಬೇಕಾಗುತ್ತೆ ಚಿಕ್ಕ ವಿರಾಮದ ನಂತರ ಗ್ರಾಮದ ನಂತರ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸರ್ ಈ ಒಂದು ಕೊಂಬೆ ಎಲೆ ಹಾಗೆ ಬೇರು ಪ್ರತಿಯೊಂದ್ರ ಬಗ್ಗೆ ಕೂಡ ಇಷ್ಟೊಂದು ವಿವರವಾಗಿ ಹೇಳ್ತಾ ಇದ್ರಿ ಇನ್ನು ಮುಂದುವರಿದು ಹೇಳೋದಾದರೆ ಹೇಗೆ ಹೇಳ್ತೀರಿ ಸ್ನೇಹಿತರೆ ನಾವಿಲ್ಲಿ ಇದಕ್ಕೆ ಮುಂಚೆ ನಾವೇನು ನೋಡಿದ್ದೀವಿ ಎಲೆ ಹಸ್ರಾಗಿರುತ್ತೆ ಕಾರಣ ಏಕೆಂದರೆ ಅದರೊಳಗೆ ಅಂಥ ಪತ್ರ ಹರಿತು ಎಲೆಯ ಮುಖ್ಯ ಕಾರ್ಯ ಅಂತ ಅಂದಾಗ ದ್ವಿತೀಯ ಸಂಶ್ಲೇಷಣೆ ಮಾಡೋದು ದ್ವಿತೀಯ ಸಂಶ್ಲೇಷಣೆ ಅಂತಂದಾಗ ಅಂತ ಅಂದಾಗ ಎಲೆಗಳು ಸೂಕ್ಷ್ಮ ರಂಧ್ರ ಮೂಲವಾಗಿ ಇಂಗಾಲ ಡೈಆಕ್ಸೈಡ್ ವಾತಾವರಣದಲ್ಲಿರುವಂಥ ಇಂಗಾಲ ಡೈಆಕ್ಸೈಡು ಬೇರುಗಳು ಮೂಲವಾಗಿ ನೀರು ನೋಡಿ ಬೇರುಗಳು ಮೂಲವಾಗಿ ಅಂದರೆ ಇಲ್ಲೆಲ್ಲೂ ತೊಳಲ್ಲ ನೀರದು ಇದನ್ನು ಗಮನಿಸಬೇಕು ಸ್ನೇಹಿತರೆ ಬೇರುಗಳು ನಾವು ನೀರು ತೊಳುತ್ತೆ ಅಂತ ಅಂದಾಗ ನಾವೆಲ್ಲಿಂದ ಕೊಡ್ತಾಯಿದ್ದೀವಿ ಮೇಲೆ ಬರ್ತಾ ಇರೋಂಥ ನೀರನ್ನು ಬೇರುಗಳ ಮೂಲವಾಗಿ ತೊಗೊಂಡು ಸೀದಾ ಬಂದು ಈ ಎಲೆಗೆ ಬರುತ್ತೆ ರವಾನಿಸುತ್ತೆ ಸೊ ಇಲ್ಲಿ ಒಂದು ಜೈವಿಕ ರಾಸಾಯನಿಕ ಕ್ರಿಯೆ ನಡೆದು ಸೂರ್ಯನ ಉಪಸ್ಥಿತಿಯಲ್ಲಿ ಅತಿ ಮುಖ್ಯ ಸೂರ್ಯನ ಉಪಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಈ ಕಣಗಳಲ್ಲಿ ಎಲೆಗಳಲ್ಲಿರುವಂಥ ಅಡಿನೋಸೈನ್ ಟ್ರೈಫಾಸ್ಫೇಟ್ ಸೆಲ್ಸ್ ಅಂತ ಅದ್ರೊಳಗೇನಿದೆ ಅದರೊಳಗೆ ಜೈವಿಕ ರಾಸಾಯನಿಕ ಕ್ರಿಯೆ ನಡೆದೇನಾಗುತ್ತೆ ಒಂದು ಈ ಇಂಗಾಲ ಡೈಆಕ್ಸೈಡು ವಾತಾವರಣದಿಂದ ತೊಗೊಂಡಿರೋಂಥ ಇಂಗಾಲ ಡೈಆಕ್ಸೈಡು ಮತ್ತು ಭೂಮಿಯಿಂದ ತೊಗೊಂಡಂಥ ಜಲಜನಕ ನೀರು ನೀರನ್ನು ತೊಗೊಂಡಾಗ ಏನಾಗ್ತವೆ ಅಂದರೆ ಆರು ಇಂಗಾಲ ಡೈಆಕ್ಸೈಡ್ ಕಣಗಳು ಹನ್ನೆರಡು ನೀರಿನ ಕಣಗಳು ತೊಗೊಂಡು ಹೊಸ ವಸ್ತು ಉತ್ಪಾದನೆ ಆಗುತ್ತೆ ಅದನ್ನು ನಾವು ಕಚ್ಚಾ ಸಕ್ಕರೆ ಅಂತ ಅಂತೀವಿ ಓಕೆ ಸೊ ಏನಾಗುತ್ತೆ ಅಂದರೆ ಇಲ್ಲಿ ಈ ಆರು ಇಂಗಾಲ ಡೈಆಕ್ಸೈಡ್ ಕಣಗಳು ಮತ್ತು ಹನ್ನೆರಡು ನೀರಿನ ಕಣಗಳು ತೊಗೊಂಡು ಹೊಸ ಒಂದು ವಸ್ತು ಉತ್ಪಾದನೆ ಆಗುತ್ತೆ ಅದನ್ನು ನಾವು ಕಚ್ಚಾ ಸಕ್ಕರೆ ಅಂತ ಅಂತೀವಿ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಥವಾ ಗ್ಲೂಕೋಸ್ ಕಚ್ಚಾ ಸಕ್ಕರೆ ಅಂತ ಅಂತೀವಿ ಇದು ಮತ್ತು ಇದರಲ್ಲಿ ತೊಗೊಂಡಿರೋಂಥ ಆರು ನೀರಿನ ಕಣಗಳು ಯಾವ ಇಂಗಾಲ ಡೈಆಕ್ಸೈಡಲ್ಲಿ ಅತಿ ಮುಖ್ಯ ಇದು ಯಾವ ಇಂಗಾಲ ಡೈಆಕ್ಸೈಡಲ್ಲಿ ತೊಗೊಂಡಿರೋವಂಥ ಆಮ್ಲಜನಕನ ಏನು ಮಾಡುತ್ತೆ ವಾಪಸ್ ವಾತಾವರಣಕ್ಕೆ ಬಿಡುತ್ತೆ ಅಂದರೆ ಗಾಳಿಯ ಶುದ್ಧೀಕರಣ ಮಾಡೋದು ಯಾರು ಎಲೆಗಳು ಓಕೆ ಗಾಳಿ ಇಂಗಾಲ ಡೈಆಕ್ಸೈಡ್ ತೊಗೊಂಡು ಅದರೊಳಗಿರೋಂಥ ಆರು ಇಂಗಾಲ ಕಣ್ಗಳನ್ನ ಉಪಯೋಗಿಸ್ಕೊಂಡು ಹೊಸ ವಸ್ತು ಸೃಷ್ಟಿಯಾಗುತ್ತೆ ಅದು ಕಚ್ಚಾ ಸಕ್ಕರೆ ಅಂತ ಅಂತೀವಿ ಮತ್ತು ಉಳಿದಂಥ ಆರು ಆಮ್ಲಜನಕ ಕಣ್ಗಳೇನಿದೆ ಅದು ವಾಪಸ್ಸು ವಾತಾವರಣಕ್ಕೆ ಬಂದ ದಾರಿಗೆ ಹೊರಟು ಅದೇ ರೀತಿ ಹನ್ನೆರಡು ನೀರಿನ ಕಣಗಳು ತೊಗೊಳ್ತವೆ ಭೂಮಿಯಿಂದ ಓಕೆ ಆರು ನೀರಿನ ಕಣ್ಗಳ್ನ ಮಾತ್ರ ಉಪಯೋಗಿಸ್ಕೊಂಡು ಆರು ನೀರಿನ ಕಣ್ಗಳು ಉಪಯೋಗಿಸಿಕೊಂಡು ಕಚ್ಚಾ ಸಕ್ಕರೆ ಆಗುತ್ತೆ ಮತ್ತೇನಾಗುತ್ತೆ ಮಿಕ್ಕಿದ್ದು ಒಟ್ಟು ಎಲ್ಲಿಂದ ಬಂದಿರುತ್ತೆ ನೀರು ಮೋಡದಿಂದ ಬಂದಂಥ ಮಳೆ ಬಿದ್ದಂಥ ನೀರು ಭೂಮಿಗೆ ಶೇಖರಣೆಗೆ ವಾಪಸ್ಸು ಆಗುತ್ತೆ ಹಾಗಾಗಿ ಎಲ್ಲಿಂದ ಬಂದಿತ್ತು ನಮಗೆ ಮೋಡದಿಂದ ಏನಾಗುತ್ತೆ ಮತ್ತೆ ವಾಪಸ್ಸು ಮೋಡಕ್ಕೆ ಹೋಗುತ್ತೆ ಮೋಡಕ್ಕೆ ಕೊಟ್ಟೋಗಿ ಅದು ತನ್ನ ಸ್ಥಾನಕ್ಕೆ ಹೋಗ್ತಾ ಇರ್ತದೆ ಅಂದರೆ ಇದು ಸೊ ಈ ರೀತಿ ಮರ ಗಿಡಗಳನ್ನ ಬೆಳೆದ್ರೆ ಹೆಚ್ಚು ಮಳೆ ಆಗುತ್ತೆ ಒಂದು ಮರ ಗಿಡಗಳಿರೋ ಹತ್ರ ತಂಪಾಗುತ್ತೆ ಅನ್ನೋದಕ್ಕೆ ಇದು ಕಾರಣ ಯಾಕೆಂದರೆ ಅಷ್ಟು ನೀರನ್ನು ಅದು ಬಿಡುಗಡೆ ಮಾಡ್ತಾರೆ ಈ ರೀತಿ ಆಗೋದ್ರಿಂದ ಏನತ್ತೆ ಈ ಕಚ್ಚಾ ಸಕ್ರೆ ಈ ಶರೀರದಲ್ಲಿ ಶೇಖರಣೆ ಹಾಕೊಂಡು ಬರುತ್ತೆ ಈ ಕಚ್ಚಾ ಸಕ್ಕರೆ ಏನಾಗುತ್ತೆ ಶರೀರದಲ್ಲಿ ಶೇಖರಣೆ ಹಾಕೊಂಡು ಬರುತ್ತೆ ಕಾಂಡ ಬೇರು ಪ್ರತಿಯೊಂದರಲ್ಲಿ ಈ ರೋಮ ಬೇರುಗಳು ಬಿಟ್ಟರೆ ಎಲೆಗಳಲ್ಲಿ ಬಿಟ್ಟರೆ ಎಲೆಗಳಲ್ಲಿ ಉತ್ಪಾದನೆ ಆಗುತ್ತೆ ಸಂಜೆ ಆರು ಗಂಟೆ ಆದ ನಂತರ ತುರಂತ ಅದೇನಾಗಬೇಕು ಅಂದ್ರೆ ಬಟವಾಡಿ ಆಗುತ್ತೆ ಬ್ಯಾ ಕಾಂಡ ಬೇರುಗಳಲ್ಲಿ ಎಲ್ಲ ಅದನ್ನು ಶೇಖರಣೆ ರವಾನಿಸ್ತದೆ ಆಮೇಲೆ ಒಂದು ಅತಿ ಮುಖ್ಯವಾದ ಕೆಲಸ ಏನಾಗುತ್ತೆ ಅಂದರೆ ಇದ್ರೊಳಗೆ ಒಂದು ಭಾಗವನ್ನು ಈ ಬೇರಿನ ಸುತ್ತಲೂ ಸೂಸುತ್ತೆ ನಾವು ನಾವಿಲ್ಲಿ ಏನು ನೋಡಿದ್ವಿ ಮುಂಚೆ ಭೂಮಿಲೆಲ್ಲ ಇದೆ ಭೂಮಿಲೆಲ್ಲ ಇದೆ ಮೇಲಿಂದ ಏನಾಕೋದು ಬೇಕಾಗಿಲ್ಲ ಅವಳು ಇದ್ದಾಳೆ ಆಹಾರ ಪೋಷಕಾಂಶಗಳಿದೆ ಅದನ್ನು ಮಾರ್ಪಾಡು ಮಾಡಿಕೊಡೋರು ಬೇಕು ಆ ಜೀವಾಣುಗಳಿಗೆ ಏನು ಮಾಡುತ್ತೆ ಒಂದು ಭಾಗವನ್ನು ಇಲ್ಲಿಂದ ಈ ಬೇರಿನ ಸುತ್ತಲೂ ಸೂಸುತ್ತೆ ಇಲ್ಲಿರೋವಂಥ ನಮ್ಮ ಜೀವಾಣುಗಳು ಏನು ಮಾಡ್ತವೆ ಅದನ್ನು ತಗೊಳುತ್ತೆ ಭೂಮಿಲಿರೋವಂಥ ಗಿಡಕ್ಕೆ ಬೇಕಾದ ಪೋಷಕಾಂಶ ಅಂದರೆ ಯಾಕೆ ಅದನ್ನು ಮಾಡಬೇಕು ಗಿಡಕ್ಕೆ ಬೇಕಾದಂಥ ಪೋಷಕಾಂಶ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಗಿಡಕ್ಕೆ ಬೇಕಾದಂಥ ಪೋಷಕಾಂಶ ಅಲ್ಲಿದ್ದರೆ ಮತ್ತೆ ಯಾಕೆ ಮಾರ್ಪಾಡಬೇಕು ಅಂತ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಇದ್ದೇ ಇರುತ್ತೆ ನೋಡಿ ಇವಾಗ ಭತ್ತ ನಮ್ಮ ಹತ್ರ ಒಂದು ಚೀಲ ಇದೆ ಮನೆಯೊಳಗೆ ಕಾರಣ ಅಂತಂದ ಆದರೆ ನಾವು ಯಾವಾಗ ಯಾರನ್ನು ಒಂದು ಇಬ್ಬರು ಬರಬೇಕು ಅಂದು ಬಂದಿದ್ದಾರೆ ಮನೆಗೆ ಅಂದಾಗ ಅಡುಗೆ ಮಾಡೋದಕ್ಕೆ ಏನು ಬೇಕಾಗಿದೆ ಅಕ್ಕಿ ಬೇಕಾಗಿತ್ತು ಸೊ ಭತ್ತ ಇದೆ ಅಕ್ಕಿ ಇಲ್ಲ ಸೊ ಆ ರೀತಿ ಇದೇ ಪೋಷಕಾಂಶ ಅಲಭ್ಯ ರೀತಿಲಿಲ್ಲ ಸೊ ಲಭ್ಯ ರೀತಿಗೆ ಮಾಡ್ಕೊಡೋದು ಯಾವುದೋ ಈ ಜೀವಾಣುಗಳು ಮಾಡಿಕೊಡ್ತವೆ ಹಾಗಾಗಿ ತಾನ್ ತಯಾರಿಸಿದ ಆಹಾರದ ಒಂದು ಭಾಗವನ್ನು ಈ ಬೇರನ್ನು ಮುಕ್ ಮೂಲವಾಗಿ ಸೂಸುತ್ತೆ ಅದನ್ನು ಈ ಜೀವಾಣುಗಳು ಏನು ಮಾಡ್ತವೆ ಅಂದರೆ ಅಲಭ್ಯ ರೀತಿರೋಂಥ ಪೋಷಕಾಂಶಗಳನ್ನ ಲಭ್ಯ ರೀತಿಗೆ ಮಾಡಿ ಗಿಡ ಕೊಡ್ತಾ ಇರ್ತವೆ ಅದು ತೊಗೊಂಡು ಗಿಡ ಸರಾಗವಾಗಿ ಬೆಳೆಯುತ್ತೆ ಇಲ್ಲಿ ಯಾರ್ದು ಕೈವಾಡಬೇಕಾಗಿಲ್ಲ ಇಲ್ಲೇನು ಮಾಡಬೇಕಾಗಿದೆ ಈ ಜೀವಾಣುಗಳನ್ನ ನಾವು ಹೆಚ್ಚು ಮಾಡಬೇಕಾಗಿದೆ ನಾವು ಮಾಡ್ತಿರೋಂಥ ಹಾಲಿ ಮಾಡ್ತಿರೋಂಥ ರಾಸಾಯನಿಕ ಕೃಷಿ ಇರ್ಬೋದು ಬೇರೆ ಬೇರೆ ಕೃಷಿ ಪದ್ಧತಿಗಳು ಅಥವಾ ನೀರಿನ ನಿರ್ವಹಣೆ ಮಾಡೋಕ್ಕೆ ಬರ್ದಾನೆ ಅತಿ ಮುಖ್ಯವಾಗಿ ರೈತ ಎಲ್ಲಿ ಸೋಲ್ತಾ ಇದ್ದಾನೆ ಅಂದರೆ ನೀರಿನ ನಿರ್ವಹಣೆ ಮಾಡಕ್ಕೆ ಬರ್ದಾನೆ ಏನಾಗ್ತದಂದರೆ ಇವನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ ಈ ಜೀವಾಣುಗಳ್ನ ಆಗಾಗ ಏನಾಗುತ್ತೆ ನೀವು ಏನೇ ಬೆಳಿಬೇಕು ಅಂದಾಗ ನೀವೇನೇ ಬೆಳಿಬೇಕು ಅಂದರೆ ಏನಾಗುತ್ತೆ ನೀವು ಮೇಲಿಂದ ಹಾಕ್ಲೇಬೇಕಾಗುತ್ತೆ ಸೊ ಸ್ನೇಹಿತರೆ ಇನ್ನೊಂದೇನು ಅಂದರೆ ಈ ಕಚ್ಚಾ ಸಕ್ಕರೆ ಈ ಶರೀರದಲ್ಲಿ ಎಷ್ಟಿದೆ ಅಂದರೆ ಈ ಶರೀರದ ಸಂಪೂರ್ಣ ತೊಂಬತ್ತೆಂಟುವರೆ ಭಾಗ ನೈಂಟಿ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರೋದು ಇಂಗಾಲ ಜಲಜನಕ ಆಮ್ಲಜಲಖಾನೆ ಇನ್ನು ಕೇವಲ ಒಂದೂವರೆ ಭಾಗ ಇದು ಭೂಮಿಯಿಂದ ತೊಳೋದು ಕೇವಲ ಒಂದೂವರೆ ಭಾಗ ಭೂಮಿಯಿಂದ ತೊಳೋದು ಹಾಗಾಗಿ ಭೂಮಿಲೆಲ್ಲ ಇದೆ ಅದನ್ನು ತೊಳುತ್ತೆ ಅಂದರೆ ಕೇವಲ ಒಂದೂವರೆ ಭಾಗ ಈ ಒಂದೂವರೆ ಭಾಗದಲ್ಲಿ ಅತಿ ಮುಖ್ಯವಾಗಿರೋದು ಅಂದರೆ ಸಾರಜನಕ ಅತಿ ಮುಖ್ಯವಾಗಿ ಗಿಡದ ಬೆಳವಣಿಗೆ ಬೇಕಾಗಿರೋದೇನೆಂದ್ರೆ ಸಾರಜನಕ ಈ ಸಾರಜನಕ ಎಲ್ಲಿದೆ ಭೂಮಿಲಿಲ್ಲ ಸಾರಜನಕ ಭೂಮಿಲಿಲ್ಲ ಅದಿರದಲ್ಲಿ ಸುಮಾರು ಎಪ್ಪತ್ತೆಂಟು ಪ್ರತಿಶತ ಇರೋದು ವಾತಾವರಣದಲ್ಲಿ ಈ ವಾಯುಮಂಡಲ ಅಂತ ಏನಿದೆ ಅಟ್ಮಾಸ್ಫಿಯರ್ ಅಂತ ಏನಿದ್ವಿ ಅದರಲ್ಲಿ ಸುಮಾರು ಎಪ್ಪತ್ತೆಂಟು ಪ್ರತಿಶತ ಇರೋದೇನು ಸಾರ್ಜನಕನೇ ಈ ಗಿಡ ಉಸಿರಾಡಬೇಕಾದ್ರೆ ಎಲ್ಲ ಗಿಡಗಳು ಉಸಿರಾಡ್ತವೆ ಅಂತ ನಾವು ನೋಡಿದ್ದೀವಿ ಸೂಕ್ಷ್ಮ ರಂಧ್ರಗಳ ಮುಖಾಂತರ ಗಾಳಿಯನ್ನ ತಗೊಳ್ಳುತ್ತೆ ಪೂರ್ತಿ ಭೂಮಿಯೊಳಗೆ ಹೋಗಿ ಅದು ಆಚೆ ಬರುತ್ತೆ ಬೇರೆನ ಕಣಕಣಕ್ಕೂ ಹೋಗ್ಬಿಟ್ಟು ಅದು ಆಚೆ ಬರುತ್ತೆ ಆದರೆ ಸಾರ್ಜನಕನ ಅದು ಉಪಯೋಗ ಿಲ್ಲ ಕಾರಣ ಯಾಕೆಂದ್ರೆ ನಾನು ಮೊದಲೇ ಹೇಳಿದ ರೀತಿ ಭತ್ತ ಇದೆ ಅಕ್ಕಿ ಇಲ್ಲ ಈ ಸಾರಜನಕ ವಾಯು ರೂಪದಲ್ಲಿದೆ ವಾಯು ರೂಪದ ಅನಿಲ ರೂಪದಲ್ಲಿ ಅದನ್ನೇ ಗಿಡಕ್ ಬೇಕಾದಂತ ನೈಟ್ರೋಜನ್ ನೈಟ್ರೇಟ್ಸ್ ಸೊ ಅದನ್ನು ಮಾಡ್ಕೊಡೋದನ್ನು ಜೀವಾಣುಗಳು ಅದನ್ನು ನಾವು ನೋಡ್ಕೊಳ್ಳೋಣ ಸೊ ಈ ಎಪ್ಪತ್ತೆಂಟು ಪ್ರತಿಶತ ವಾತಾವರಣದಲ್ಲಿರೋದನ್ನು ಕೂಡ ಈ ಗಿಡಗಳು ತಗೊಂಡು ನಾವು ಇದಕ್ಕೆ ಮುಂಚೆ ನಾವು ಮಾತಾಡಿದ್ವಿ ಏನು ನಿರಂತರವಾಗಿ ಪದೇ ಪದೇ ನಾನು ಹೇಳ್ತಿದ್ದೇನೋ ಕಾಳು ಗಿಡಗಳನ್ನ ನೀವು ಮಧ್ಯ ಬೆಳೆಸಲೇಬೇಕು ಹೌದು ಫ್ಲಾವರ್ ಲೀಫ್ ಅಂತೀವಲ್ಲ ಇಸ್ಪೀಟ್ ಆಡೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇಸ್ಪೀಟ್ ಆಡೋಕ್ಕೆ ಬಲ್ದಿದ್ರೆ ಅವ್ರಿಗೆ ತ್ರಿಶೂಲ ತ್ರಿಶೂಲ ಆಕಾರದಲ್ಲಿ ಯಾವುದು ಕೊಂಬೆಗಳು ಇರ್ತವೆ ಎಲೆಗಳು ಅಲ್ಲಿ ಇದಾಗಿರ್ತವೆ ಅವನ್ನೆಲ್ಲ ನಾವೇನಂತೀವಿ ಈ ಸಾರ್ವಜನಿಕ ಸ್ಥಿರೀಕರಿಸುವಂಥ ಕಾಳು ಗಿಡಗಳಿವೆಲ್ಲ ನೀವು ಯಾವುದೇ ಕಾಳು ಗಿಡ ತೊಗೊಳಿ ತೊಗರಿ ತೊಗರಿ ತೊಳಿ ಉದ್ದು ಹೆಸ್ರು ಕಾಡುದ್ದು ಎಲ್ಲ ದ್ವಿದಳ ಧಾನ್ಯಗಳ್ನ ಯಾವ ಗಿಡನ ತೊಳಿ ತ್ರಿಶೂಲ ಆಕಾರದಲ್ಲಿ ಅದು ಎಲೆಗಳಿರೋದು ಮೂರು ಎಲೆಗಳು ಇರ್ತವೆ ಒಟ್ಟಿಗೆ ಇರ್ತವೆ ಒಂದು ಕಡೆ ಅವು ಎಲ್ಲಿ ಜೋಡಣೆ ಆಗಿರುತ್ತೋ ಅಲ್ಲಿಂದ ಗಮನಿಸಬೇಕಾಗುತ್ತೆ ಯಾಕೆಂದರೆ ಇದನ್ನು ನೀವು ಮುಂದೆ ಮಾಡಬೇಕಾದ್ರೆ ತೋಟಗಾರಿಕೆಯಲ್ಲಿ ಉಳುಮೆ ಮಾಡಬೇಡಿ ಮತ್ತೊಂದು ಮುಗಿದೊಂದು ಅಂತ ಹೇಳ್ಕೊಂಡು ಬಂದಾಗ ಇಂಥ ಗಿಡಗಳ್ನ ಕಿತ್ತಕ್ರ ಏನಾಗುತ್ತೆ ನಾವೇ ಯೂರಿಯಾನ ಅಂತ ಸ್ಥಿತಿ ಬಂದ್ಬಿಡ್ತದೆ ಸೊ ಇವಿದ್ರೆ ತನ್ನಿಂದ ತಾನೇ ಮಾಡ್ತವೆ ಈ ಏನು ಬೇರುಗಳಿದಾವೆ ಏನು ಬೇರುಗಳಿದ್ದಾವೆ ಈ ಉಪ ಬೇರುಗಳ ಮೇಲೆ ನಾವು ನೋಡ್ಬೋದು ಈ ಸಾರ್ವಜನಿಕ ಸ್ಥಿರೀಕರಿಸುವಂಥ ರೈಸೋಬಿಯಂ ಜೀವಾಣುನ ಕಾಲೋನಿ ಅಥವಾ ಸಂಕೀರ್ಣ ವಸತಿ ಸಂಕೀರ್ಣ ಇಲ್ಲವ ಸೇರ್ಕೊಂಡು ಈ ಇಂಗಾಲ ಡೈಆಕ್ಸೈಡನ್ನ ಮತ್ತು ನೈಟ್ರೋಜನ್ ಏನಿದನ್ನು ತೊಳುತ್ತೆ ವಾಪಸ್ಸು ಭೂಮಿಯಿಂದ ಅಲ್ಲಿಂದ ಗಾಳಿಯಿಂದ ಏನು ಮಾಡುತ್ತೆ ಇಲ್ಲಿ ಅದನ್ನು ಗಿಡಗಳಿಗೆ ಬೇಕಾದ ಅನಿಲ ರೂಪದಿಂದ ಬದಲಾಯಿಸಿ ಅದನ್ನು ಗಿಡಗಳಿಗೆ ಬೇಕಾದಂಥ ನೈಟ್ರೇಟ್ಸ್ ಮಾಡಿಕೊಡ್ತವೆ ಗಿಡಗಳು ಸರಾಗವಾಗಿ ಬೆಳೀತವೆ ಸರ್ ದುದಾರಣಗಳು ಎಷ್ಟು ಮುಖ್ಯ ಪಾತ್ರ ವಹಿಸ್ತವೆ ಅಂತ ಕೂಡ ಹೇಳಿದ್ರಿ ಎಸ್ ಸರ್ ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ ನಂತರ ಎಸ್ ವೀಕ್ಷಕರೇ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ಬ್ರೇಕ್ ಎಸ್ ವಿರಾಮದ ನಂತರ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಬಗ್ಗೆ ತುಂಬ ವಿವರಣಾತ್ಮಕವಾಗಿ ಪ್ರಸನ್ನ ಮೂರ್ತಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಹಾಗೆ ಇಂದೆ ಹೇಳಿದಂತೆ ಈ ಒಂದು ದ್ವಿದಳ ಧಾನ್ಯದ ಸಸ್ಯಗಳು ಯಾವ ರೀತಿ ಮುಖ್ಯ ಪಾತ್ರ ವಹಿಸುತ್ತವೆ ಸಾರ್ವಜನಿಕವನ್ನು ಹಿಡಿದಿಟ್ಕೊಳ್ಳೋದ್ರಲ್ಲಿ ಅಂತ ಅದರ ಬಗ್ಗೆ ಮುಂದುವರೆದಕ್ಕೆ ಹೇಳುತ್ತಾರೆ ಏನು ಹೇಳ್ತೀರಿ ಸರ್ ಹಾಗಾಗಿ ಸ್ನೇಹಿತರೆ ಈ ಕಾಳು ಗಿಡಗಳ ಬೇರಿನ ಮೇಲೆ ಗಂಟಾಗ್ತವೆ ನೀವು ಯಾವುದೇ ಒಂದು ಕಳೆ ಗಿಡ ಅಂತ ನೀವಂತಿರೋ ಬೆಳೆದಿರುತ್ತೆ ನಿಮ್ಮಲ್ಲಿ ನೀವು ಅದನ್ನ ಬುಡ ಸಮೇತ ಕಿತ್ಬಿಟ್ಟು ಏನು ಮಾಡಿ ಅಂದರೆ ಈ ಬೇರುಗಳು ಏನಿದಾವೆ ಆ ಬೇರನ್ನ ಗೀಚೋದು ಹಸಿ ಗಿಡನ ಸ್ವಲ್ಪ ತೇವ ಮಾಡ್ಕೊಂಡು ಭೂಮಿನ ಸಮೇತ ಸಮೇತಕ್ಕಿಡಿ ಈ ಗಂಟುಗಳು ಕಾಣ್ತವೆ ಮೇಲೆ ಗಂಟುಗಳು ಗಂಟುಗಳು ಅದನ್ನ ನೀವು ನೋಡಿದ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಇದು ಸಾರ್ವಜನಿಕ ಸ್ಥಿರೀಕರಿಸುವಂಥ ಗಿಡ ಅಂತ ಆ ಗಂಟನ್ನು ನೀವು ಏನಾದರೂ ಹಿಂಗೆ ಇಸ್ಕಿ ಅಥವಾ ಅದನ್ನು ಒಡೆದು ನೀವು ಅದರ ವಾಸನೆ ತಗೊಂಡಾಗ ಹಸಿ ಕಡಲೆಕಾಯಿ ವಾಸನೆ ಬರ್ತಾ ಇರುತ್ತೆ ಶೇಂಗಾ ವಾಸನೆ ಹಸಿ ಇದು ಅದೇ ರೀತಿ ನೀವು ಯಾವುದೇ ಒಂದು ಬೇರನ್ನು ಕಿತ್ತಾಗ ತೇವ ಇರೋವಂಥ ಸಮಯದಲ್ಲಿ ಯಾವುದೇ ಒಂದು ಗಿಡ ಕೇಳಿ ಆ ಬೇರನ್ನು ಮೇಲ್ಮೈ ಬಿಡೋದು ಎತ್ತಿಬಿಡೋದು ಬಿಟ್ಟು ನೀವು ಅದನ್ನು ಬೇರನ್ನ ಹಿಂಗೆ ವಾಸನೆ ನೋಡಿದಾಗ ನಿಮಗೆ ಕಡಲೆಕಾಯಿ ವಾಸನೆ ಬರ್ತಾ ಇದೆ ಅಂದರೆ ಆ ಗಿಡ ಕೂಡ ಸಾರ್ವಜನಿಕ ಸ್ಥಿರೀಕರಿಸ್ತಾ ಇದೆ ಅಂತ ಹಾಗಾಗಿ ಅದು ತುಂಬ ಉಪಯುಕ್ತ ಗಿಡ ಅಂದ್ಬಿಟ್ಟು ನಿಮ್ಮ ಕೂಲಿ ಆಳುಗಳಾಗಲಿ ಅಥವಾ ನೀವೇ ಮಾಡ್ತಿರೋ ಕೆಲಸದಲ್ಲಿ ಜಮೀನಲ್ಲಿ ಅಂದಾಗ ಕೆಲವು ಗಿಡ ಕಳಿತೀವಿ ಅಂತ ಅಂದಾಗ ಇಂಥ ಗಿಡ ಖಂಡಿತವಾಗಿ ಉಪ್ ಉಳಿಸ್ಕೋಬೇಕಾಗಿದೆ ಯಾಕೆಂದರೆ ನಾವು ಏನೇ ಬೆಳಿಬೇಕು ಅಂದಾಗ ಏನೂ ಆಗ್ದೇ ಬೆಳೆಯೋದು ಇವಾಗ ಇದಕ್ಕೆ ಮುಂಚೆ ನಾವೇನು ನೋಡಿದ್ವಿ ಅಂದರೆ ಕಚ್ಚಾ ಸಕ್ಕರೆ ಯಾವ ಕಚ್ಚಾ ಸಕ್ಕರೆ ತೊಂಬತ್ತೆಂಟುವ್ರ ಭಾಗ ಈ ಸಸ್ಯ ಶರೀರದಲ್ಲಿದೆ ಅತಿ ಆದರೆ ಈ ಸಸ್ಯ ಶರೀರದಲ್ಲಿರುವಂಥ ಈ ಕಚ್ಚಾ ಸಕ್ಕರೆ ತೊಂಬತ್ತೆಂಟುವರ ಭಾಗ ಈ ಶರೀರದಲ್ಲಿದ್ದರೂ ಕೂಡ ಅದನ್ನು ಶೇಖರಣೆ ಮಾಡೋಕ್ಕೊಂದು ಚೀಲ ಬೇಕಲ್ಲ ಅಥವಾ ಅದನ್ನು ಗಟ್ಟಿ ಮಾಡಿ ಆ ಶರೀರದಲ್ಲಿ ಇಟ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಆಗಬೇಕಲ್ಲ ಸೊ ಹಾಗಾಗಿ ಅಲ್ಲಿ ಅತಿ ಮುಖ್ಯ ಬೇಕಾಗೋದು ನಿಮ್ಮ ಸಾರಜನಕ ಇದನ್ನು ನಾವು ಸುಲಭವಾಗಿ ತುಂಬ ಸುಲಭವಾಗಿ ಸಾರ್ವಜನಿಕ ಅಥವಾ ಯೂರಿಯಾ ಅಂತ ನಾವೇನು ಉಪಯೋಗಿಸ್ತೀವಿ ಅದನ್ನು ತುಂಬ ಸುಲಭವಾಗಿ ಈ ಕಾಳು ಗಿಡಗಳ್ನ ಅಂತರ ಬೆಳೆಯಾಗಿ ನಮ್ಮ ಏಕದಳ ಬೆಳೆಗಳಲ್ಲಿ ಬೆಳೆಯೋದ್ರಿಂದ ಏನಾಗುತ್ತೆ ದ್ವಿದಳ ಗಿಡಗಳ್ನ ಏಕದಳ ಗಿಡಗಳಲ್ಲಿ ನಿಮ್ಮ ತೆಂಗು ಅಡಿಕೆ ಬಾಳೆ ಶುಂಠಿ ಅರ್ಶನ ನೀವು ಪ್ರತಿಯೊಂದನ್ನು ಯಾವುದೇ ಒಂದು ತೊಗೊತೀರಾ ದ್ವಿದಳಗಳು ಬಿಟ್ಟು ಮಿಕ್ಕಿದ ಏನೇ ಮಾಡ್ತೀರಾ ಚಕ್ಕೆ ಮಗ್ಗು ಲವಂಗ ಪ್ರತಿಯೊಂದು ಹಣ್ಣು ಸಪೋಟ ಸೀತಾಫಲ ನೀವು ಏನಾದರೂ ಬೆಳಿರಿ ಸಿರಿ ಧಾನ್ಯ ಏನೇ ಬೆಳೆದಾಗ ಏನಾಗಬೇಕು ಅದ್ರ ಜೊತೆಗೆ ಇರಬೇಕಾಗಿರೋದೇನು ಈ ದ್ವಿದಳ ಧಾನ್ಯ ಗಿಡಗಳಿರ್ಬೇಕಾಗಿದೆ ಅವಿದ್ದಾಗ ನಾವು ನೋಡಿದಾಗ ಇದು ಸೂಸುತ್ತೆ ವಾತಾವರಣದಲ್ಲಿರೋವಂಥ ಸಾರ್ವಜನಿಕನ ತೋಳುತ್ತೆ ಇರೋದನ್ನು ತೊಗೊಂಡು ಈ ಕಾಲೋನಿ ರೈಸೋಬಿಯಂ ಕಾಲೋನಿ ಅಂತ ಏನಂತೀವಿ ಅಥವಾ ಅದ್ರ ಸಂಕೀರ್ಣ ಏನಿದೆ ಅದರೊಳಗೆ ತೋಳುತ್ತೆ ಈ ಗಾಳಿ ಬಂದಿರೋದ್ರೊಳಗಿಂತ ಆ ಸಾರ್ವಜನಿಕನ ಬೇರ್ಪಡಿಸುತ್ತೆ ಬೇರ್ಪಡ್ಸೇನು ಮಾಡುತ್ತೆ ಇದು ಉತ್ಪಾದಕ ಅಷ್ಟೇ ಇದು ಇದು ಫ್ಯಾಕ್ಟ್ರಿ ಉತ್ಪಾದನೆ ಮಾಡೋದು ಇದು ಆದರೆ ಶೇಖರಣೆ ಮಾಡಿ ಇಟ್ಕೊಳ್ಳೋವಂಥ ಅದಕ್ಕೆ ವ್ಯವಸ್ಥೆ ಇಲ್ಲ ಏನು ಮಾಡುತ್ತೆ ಅಂದರೆ ವರಮೈಯಲ್ಲಿ ಸೂಸುತ್ತೆ ಈ ನಮ್ಮ ಮುಖ್ಯ ಬೆಳೆ ಏನಿದೆ ನಮ್ಮ ತೆಂಗಿನ ಗಿಡ ಬಾಳೆ ಗಿಡ ಯಾವುದನ್ನ ಇರಲಿ ಎಲ್ಲಿ ತನಕ ಇರ್ತಾವೆ ಬೇರುಗಳು ಇದ್ದೇ ಇರ್ತವೆ ಈ ಕಾಳು ಗಿಡಗಳು ಇರ್ತವೆ ಯಾವಾಗ ಇದು ಸೂಸ್ತವೋ ಈ ನಮ್ಮ ಮುಖ್ಯ ಫಸಲುಗಳೇನಾಗುತ್ತೆ ಅದನ್ನ ನೇರವಾಗಿ ತಗೊಂಡು ಗಿಡಗಳು ಸದೃಢವಾಗಿ ಬೆಳೀತಾ ಇರುತ್ತೆ ನೀವು ಸಾರ್ವಜನಿಕ ಹಾಕ್ಬೇಕಾ ನೀವು ಯೂರಿಯಾ ಹಾಕ್ಬೇಕಾ ಇಲ್ಲ ಸೊ ಸ್ನೇಹಿತರೆ ನಾವು ಅದನ್ನೇ ಗಮನಿಸ್ಬೇಕಾಗಿರೋದು ನಾವೇನು ಗಮನಿಸ್ಬೇಕಾಗಿದೆ ನಮಗೆ ಯೂರಿಯಾನೂ ಬೇಡ ಯಾವುದೇ ಒಂದು ಖರ್ಚು ಬೇಡ ನಾವು ಬೆಳಿಬೇಕು ಅಂದಾಗ ಏನು ಮಾಡಬೇಕು ನೀವು ಏಕದಳದಲ್ಲಿ ದ್ವಿದಳ ಹಾಕ್ತೀರ ಗಿಡಗಳಿಂದಲೇ ದ್ವಿತೀಯ ಸಂಶ್ಲೇಷಣೆ ಮಾಡಿಕೊಂಡು ಸಾರ್ವಜನಿಕವನ್ನು ರವಾನೆ ಮಾಡೋದು ದ್ವಿತೀಯ ಸಂಶ್ಲೇಷಣೆ ಆಹಾರ ಉತ್ಪಾದನೆ ಮಾಡೋದು ಆ ತೊಂಬತ್ತೆಂಟುವರೆ ಭಾಗ ಈ ಆಹಾರದಲ್ಲಿ ಶೇಖರಣೆ ಆಗಬೇಕು ಅಂದಾಗ ಏನು ಮಾಡ್ತೀರಾ ಇದನ್ನು ಕೊಡ್ತೀರಾ ಚೀಲ ಆದಾಗ ಏನಾಗುತ್ತೆ ಅಂದರೆ ಈ ಕಚ್ಚಾ ಸಕ್ಕರೆ ಮತ್ತು ಸಾರ್ವಜನಿಕ ಸೇರಿದ ತಕ್ಷಣ ಹೊಸಾದೊಂದಗು ವಸ್ತು ಉತ್ಪಾದನೆ ಆಗುತ್ತೆ ರುಬಿಸ್ಕೋ ಪ್ರೋಟೀನ್ ಶೇಖರಣೆ ಏನ್ ರುಬಿಸ್ಕೋ ಪ್ರೋಟೀನ್ ಕಚ್ಚಾ ಸಕ್ಕರೆ ಹ್ಮ್ ಕಾರ್ಬೋಹೈಡ್ರೇಟ್ಸ್ ಅಥವಾ ಗ್ಲುಕೋಸ್ ಅಂತ ಏನಂತೀವಿ ತೊಂಬತ್ತೆಂಟುವರ ಭಾಗ ಆಹಾರ ಉತ್ಪಾದನೆಗಳಾಗಿ ಗಿಡದಲ್ಲಿ ಶೇಖರಣೆ ಆಗಬೇಕು ಆದ್ರೆ ಅದ್ ಹಾಗೆ ಶೇಖರಣೆ ಆಗಕ್ಕಾಗಲ್ಲ ಅಂತ ಸಾರ್ವಜನಕ ಮತ್ತೆ ಜೈವಿಕ ರಾಸಾಯನಿಕ ಕ್ರಿಯೆ ನಡೆದ ಏನಾಗುತ್ತೆ ಸಾರ್ಜನಕ ನೀವು ಕೊಟ್ಟಿದ ತಕ್ಷಣ ಏನಾಗುತ್ತೆ ಜೊತೆ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಕ್ರಿಯೆ ನಡೆದು ವಸ್ತು ವಸ್ತು ಒಂದು ಆಗುತ್ತೆ ಅದನ್ನ ಪ್ರೋಟೀನ್ ಅಂತ ಅಂತೀವಿ ಈ ರುಬಿಸ್ಕೋ ಪ್ರೋಟೀನ್ ಶೇಖರಣೆ ಹೋಗುತ್ತೆ ಗಿಡ ಬೆಳೀತಿದೆ ಅಂದ್ರೆ ಈ ರುಬಿಸ್ಕೋ ಪ್ರೋಟೀನ್ ಶೇಖರಣೆ ಹಾಕೊಂಡು ಹೋಗ್ತಾ ಇದೆ ಅಂತ ಸೊ ಹಾಗಾಗಿ ನಾವು ಸುಮ್ಮನೆ ಗಿಡ ಬೆಳೀತು ಮರಗಳು ನೀವು ಎಷ್ಟು ಇದನ್ನ ಶೇಖರಣೆ ಮಾಡ ನಿಮ್ಮ ಕೈಯಲ್ಲಿ ಆ ಗಿಡ ಶೇಖರಣೆ ಮಾಡೋಕ್ಕಾಗುತ್ತೋ ಅದರ ಥರ ದೈತ್ಯವಾಗಿ ಬೆಳಿತವೆ ಸೊ ಈಗ ನಾವು ಈ ಹಂತಕ್ಕೆ ಬಂದು ತಲುಪಿದ್ದೀವಿ ಇದನ್ನು ಇಷ್ಟನ್ನು ಗಿಡ ಬೆಳೆಸೋದಕ್ಕೆ ಒಂದು ಹಂತಕ್ಕೆ ಬಂದು ತಲುಪಿದೀವಿ ಇವಾಗ ನೋಡೋಣ ನನಗೆ ಉತ್ಪಾದನೆ ಹೆಚ್ಚಬೇಕು ನಾನೊಬ್ಬ ರೈತ ನಾನು ಒಂದು ಬೀಜ ಹಾಕ್ತೀನಿ ನನಗೆ ನೂರು ಬೀಜ ಬೇಕು ನಾನು ಒಂದು ಬೀಜ ಹಾಕ್ತೀನಿ ನನಗೆ ಲಕ್ಷ ಬೀಜ ಬೇಕು ತಪ್ಪಲ್ಲ ರೈತ ಹೇಳ್ತಾರದು ಆದರೆ ಅದನ್ನು ಬೆಳೆಯೋಕ್ಕೋಗೇನು ಮಾಡ್ದೆ ಮೇಲಿಂದ ಮೇಲೆ ಹೆಚ್ಚು ಹಾಕಿ ಹಾಕಿ ಏನು ಮಾಡ್ದೆ ಭೂಮಿನ ತು ಕ್ಷಾರ ಮಾಡಿಯಾನೆ ಭೂಮಿನ ಕ್ಷಾರಿಯೇ ಪಂಜಾಬಲ್ಲೆಲ್ಲ ನಿಮಗೆ ಸುಮಾರು ಅಡಿ ಒಂದು ಒಂದೂವರೆ ತನಕ ಭೂಮಿ ಎಷ್ಟು ಕ್ಷಾರವಾಗಿದೆ ಅಂದರೆ ಅಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ ಅಷ್ಟು ಗಟ್ಟಿ ಹುಲ್ಲು ಅಂದರೆ ಅಷ್ಟು ಗಟ್ಟಿ ಜೀವ ಅದು ಅದೇ ಬೆಳೀತಿಲ್ಲ ಅಂತಂದಾಗ ಭೂಮಿನ ಎಷ್ಟು ಮಟ್ಟಿಗೆ ಈ ಮಟ್ಟಕ್ಕೆ ನಾವು ಕ್ಷಾರ ಮಾಡಿಟ್ಟಿದ್ದೀವಿ ಸಂಪೂರ್ಣ ಕ್ಷಾರ ತುಂಬ್ಕೊಂಡಿದೆ ಸೊ ಆಲ್ಕಲಿ ಏನಾಗುತ್ತೆ ನಿಮಗೆ ಯಾವುದೇ ಒಂದು ಉತ್ಪಾದನೆ ಆಗೋದಿಲ್ಲ ಹಾಗಾಗಿ ನಾವು ಇದನ್ನ ಸಮತೋಲನದಲ್ಲಿ ಇಡಬೇಕು ಯಾವುದನ್ನ ಮಣ್ಣನ್ನ ಸಮತೋಲನದಲ್ಲಿ ಇಡಬೇಕು ಎಲ್ಲ ಅಂದರೆ ಮಣ್ಣಿನ ಪರೀಕ್ಷೆ ತೊಗೊಂಡೋಗ್ರಿ ನಿಮ್ಮ ಪಿ ಎಚ್ ಎಷ್ಟಿದೆ ರಸ ಸಾರ ಎಷ್ಟಿದೆ ಅದಕ್ಕೆ ಕೇಳ್ತಾರೆ ನೀವು ನೈಸರ್ಗಿಕ ಕೃಷಿ ಮಾಡಿ ನಾವು ಹೇಳೋಂಥ ಬೆಳೆ ಸಂಯೋಜನೆ ಮಾಡ್ಕೊಂಡೋಗಿ ಹೇಳದೆ ಕೇಳದೆ ಎಲ್ಲ ಶಾಂತವಾಗ್ತದೆ ಕ್ಷಾರ ಇರೋದು ಕಮ್ಮಿ ಆಗುತ್ತೆ ಆಮ್ಲೀಯ ಇರೋದು ತಟಸ್ಥ ಆಗುತ್ತೆ ಎಲ್ಲ ತಟಸ್ಥ ಆಗಿ ಭೂಮಿ ತಟಸ್ಥ ಆಗಿ ನೀವು ಏನೇ ಬೆಳೆ ಬೆಳಿತೀರ ಅಂದ್ರೂ ಅತಿ ಉತ್ಕೃಷ್ಟವಾಗಿ ನೈಸರ್ಗಿಕ ಕೃಷಿಲಾಗುತ್ತೆ ಇದ್ರ ಬಗ್ಗೆ ಸಂಚಿಕೆಯಲ್ಲಿ ಸಂಕ್ಷಿಪ್ತ ಮುಟ್ಟಿರ್ಬೋದು ಮುಂದಕ್ಕೆ ಹೋಗೋ ಒಂದು ಸ್ವಲ್ಪ ನೋಡೋಣ ಸ್ನೇಹಿತರೆ ಹಾಗಾಗಿ ಇವಾಗ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಈ ದ್ವಿತೀಯ ಸಂಶ್ಲೇಷಣೆಯಿಂದ ಆಹಾರ ಉತ್ಪಾದನೆ ಆಗುತ್ತೆ ಆಹಾರ ಉತ್ಪಾದನೆ ಆಗಿದ್ದನ್ನು ಈ ಶರೀರದಲ್ಲಿ ಶೇಖರಣೆ ಮಾಡ್ಕೊಳ್ಳುತ್ತೆ ಅಂತ ಈಗ ಇನ್ನೊಂದೇ ಒಂದು ನಾವು ಈ ಎಲೆಗಳು ನಮಗೆ ಹೆಚ್ಚಬೇಕು ನಾವೆಲ್ಲ ಕಂಡಿದ್ದೀವಿ ಯಾವ ಬಾಳೆ ಗಿಡದಲ್ಲಿ ನಾವು ನೋಡಿದ್ದೀವಿ ಯಾವುದನ್ನು ನೀವು ಬಾಳೆ ಗಿಡ ತೊಗೊಳ್ಳಿ ಯಾವುದು ಹೆಚ್ಚೆಚ್ಚು ಅದರೊಳಗೆ ಏನಾಗುತ್ತೆ ಹೆಚ್ಚು ಕಾಂಡ ದಪ್ಪ ಇರೋದು ಹೆಚ್ಚು ಎಲೆಗಳು ಇರೋದ್ರಲ್ಲಿ ಏನತ್ತೆ ಬರುವಂಥ ಬಾಳೆಗೊನೆ ತುಂಬ ದೊಡ್ಡದಾಗಿರುತ್ತೆ ಹೌದಾ ತೆಂಗಿನ ಮರ ದೊಡ್ಡದಾಗಿದೆ ದೈತ್ಯವಾಗಿದೆ ಯಾವ್ದ್ರೊಳಗೆ ಹೆಚ್ಚು ಗರಿ ಇದಾವೆ ಅದರೊಳಗೆ ಫಸಲು ಹೆಚ್ಚಿರುತ್ತೋ ಕಮ್ಮಿ ಇರುತ್ತೋ ಹೆಚ್ಚಾಗುತ್ತೆ ಹೆಚ್ಚಿರುತ್ತೆ ಹ್ಮ್ ಸೊ ಇಲ್ಲಿ ಏನು ತೋರಿಸ್ತಾ ಇದೆ ನಿಮ್ಗೆ ಎಷ್ಟು ಹೆಚ್ಚು ಎಲೆಗಳಿದಾವೆ ಅಷ್ಟು ಹೆಚ್ಚು ಉತ್ಪಾದನೆ ಬರ್ತಾ ಇದೆ ಅಂದರೆ ಅದರರ್ಥ ಏನು ನಿಮಗೆ ಗಿಡಗಳಲ್ಲಿ ಹೆಚ್ಚು ಎಲೆ ಇರಬೇಕು ಆದರೆ ರೈತರಿಗೆ ಎಲ್ಲಿಂದ ಈ ಮನಸ್ಥಿತಿ ಬಂದಿದೆಯೋ ಎಲ್ಲಿಂದ ತುಂಬಿದಾರೋ ನನಗಂತೂ ಗೊತ್ತಿಲ್ಲ ಅವ್ರೇನು ಏನು ಮಾಡ್ತಾರೆ ಅಂದರೆ ಕಾಳು ಗಿಡಗಳಲ್ಲಿ ಹೆಚ್ಚು ಎಲೆ ಬಿಟ್ಟಿದ್ರೆ ಉತ್ಪಾದನೆ ಬರಲ್ಲ ರಾಗಿ ಹೆಚ್ಚಿದಾಗ್ಬಿಟ್ಟಿದ್ರೆ ಉತ್ಪಾದನೆ ಬರಲ್ಲ ಹೆಚ್ಚು ಹತ್ರ ಬೆಳೀತವ್ರೂ ಉತ್ಪಾದನೆ ಬರಲ್ಲ ಕೆಲವು ಸಂದರ್ಭಗಳಲ್ಲಿ ಅದೇ ಥರ ಕಾಣ್ತಾ ಇರುತ್ತೆ ಕೂಡ ಅಲ್ಲಿ ಬರಲ್ಲ ಖಂಡಿತ ಅದನ್ನ ಹೇಳ್ತೀನಿ ಯಾಕೆ ಬರಲ್ಲ ಅಂತ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗ ನಿಮ್ಗೆ ಎಲೆಗಳು ಹೆಚ್ಚಾಗಿರ್ತವೋ ಅವಾಗ ನಮ್ಗೆ ಉತ್ಪಾದನೆ ಹೆಚ್ಚು ಬರುತ್ತೆ ಇವಾಗ ಆದ್ರೆ ಉತ್ಪಾದನೆ ಹೇಗೆ ಹೆಚ್ಚಾಗುತ್ತೆ ನೋಡೋಣ ಒಂದು ಪ್ರತಿ ಚದರಡಿ ಎಲೆ ಯಾವ್ದನ ಎಲೆ ಇರ್ಬೋದು ಪ್ರತಿ ಚದರಡಿ ಎಲೆ ಒಂದು ಚದರಡಿ ಎಲೆ ಓಕೆ ಪ್ರತಿ ದಿನ ನಾಲ್ಕೂವರೆ ಗ್ರಾಮ್ ಅನ್ನ ತಯಾರಿಸಿ ಹ್ಞೂ 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 ಏನು ಪ್ರತಿದಿನ ನಾಲ್ಕೂರು ಗ್ರಾಮ್ ಅನ್ನ ಹ್ಞೂ ಅನ್ನ ಅಂತ ಏನು ಯಾವುದನ್ನು ತಯಾರಿಸುತ್ತೆ ಪ್ರತಿದಿನ ನಾಲ್ಕೂರು ಗ್ರಾಮ್ ಅನ್ನ ತಯಾರಿಸುತ್ತೆ ಇದನ್ನು ತನ್ನ ಕಾಂಡ ಕಾಂಡೆ ಕೊಂಬೆ ತೊಂಗೆಗಳು ಮತ್ತು ತಾಯಿ ಬೇರು ಉಪ ಬೇರು ಇವುಗಳಲ್ಲಿ ಶೇಖರಣೆ ಮಾಡ್ಕೊಳ್ಳಿ ಎಲೆಗಳ ಕೆಲಸ ಏನು ಬರೇ ಆಹಾರ ಉತ್ಪಾದನೆ ಮಾಡೋದು ಅದಾದ ನಂತರ ಪ್ರತಿದಿನ ಸೂರ್ಯ ಉದಯ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗೆ ನಾಲ್ಕೂರು ಗ್ರಾಮ್ ಅನ್ನ ತಯಾರಿಸಿ ಒಂದು ಚದರಡಿ ಎಲೆ ತದನಂತರ ಅದೇನದು ಚದರಡಿ ಎಲೆ ಅಂದಾಗ ಕಚ್ಚಾ ಸಕ್ಕರೆ ತಯಾರಿಸ ಆಹಾರ ಏನು ಕಚ್ಚಾ ಸಕ್ಕರೆ ಅದನ್ನ ಏನ್ ಮಾಡುತ್ತೆ ಅಂದ್ರೆ ತನ್ನ ಕಾಂಡ ರೊಂಬೆ ಕೊಂಬೆ ತೊಂಗೆ ಇವುಗಳಲ್ಲಿ ತಾಯಿಬೇರು ಬೇರು ಉಪ ಬೇರುಗಳಲ್ಲಿ ಶೇಖರಣೆ ಮಾಡ್ತಾರೆ ಓಕೆ ಸರ್ ಓಕೆ ತುಂಬಾ ಸಂಕ್ಷಿಪ್ತವಾಗಿ ಹೇಳ್ತಾ ಇದೀರಿ ಮತ್ತಷ್ಟು ಮಾತಾಡೋಣ ವಿರಾಮದ ನಂತರ ಎಸ್ ವೀಕ್ಷಕ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ವಿರಾಮ ಎಸ್ ವಿರಾಮದ ನಂತರ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸರ್ ಮುಂದುವರೆದು ಹೇಳೋದಾದರೆ ಏನು ಮಾಹಿತಿ ಕೊಡ್ತೀರಿ ಅದೇ ರೀತಿ ಇವಾಗ ಆಹಾರ ಉತ್ಪಾದನೆ ಮಾಡಿದ್ದು ಪ್ರತಿದಿನ ಸೂರ್ಯ ಉದಯದಿಂದ ಅಸ್ತವ್ರಿಗೆ ನಾಲ್ಕೂವರೆ ಗ್ರಾಮ್ ಅನ್ನ ತಯಾರಿಸುತ್ತೆ ಯಾವಾಗ ನೀವು ಬೀಜ ಭೂಮಿಗೆ ಹಾಕ್ತಿರೋ ಅದು ಎಲೆ ಆಗಿದ ತಕ್ಷಣ ಎಲೆ ಹಸ್ರೇ ಹಸ್ರ ತಕ್ಷಣ ಉತ್ಪಾದನೆ ಶುರು ದೊಡ್ಡದಾದಂಗೆ ದೈತ್ಯ ಆದಂಗೆ ಎಷ್ಟೇ ದೊಡ್ಡದಾದ್ರೂ ಆಹಾರ ಅದು ಗಬ್ಬಾ ಕಟ್ಟಿ ನಾವು ರಾಗಿ ಹಾಕಿದೀವಿ ಭತ್ತ ಹಾಕಿದೀವಿ ಅಂದಾಗ ಏನಾಗುತ್ತೆ ಮೂರು ಎರಡೂವರೆ ಮೂರು ಮೂರುವರೆ ಅವಧಿ ಮೇಲೆ ಯಾವಾಗ ಈ ತೆನೆಗಳು ಗಬ್ಬ ಕಟ್ತವೆ ಮುಂದೆ ಹೋಗಿರೋ ಗರಿಗಳು ಆ ಗಬ್ಬ ಕಟ್ಟ ತನಕ ಆಹಾರ ಉತ್ಪಾದನೆ ಮಾಡಿದ್ದೆಲ್ಲ ಈ ಕಾಂಡದಲ್ಲಿ ಬೇರುಗಳಲ್ಲಿ ಶೇಖರಣೆ ಆಗ್ತಾ ಇರುತ್ತೆ ಯಾವಾಗ ಗಬ್ಬ ಕಟ್ಬಿಟ್ಟು ಹೊಸ್ದಾಗ ತೆನೆ ಆಚೆ ಬರಕ್ಕೆ ಶುರು ಆಗುತ್ತೋ ಅಲ್ಲಿ ತನಕ ನಾವು ನೋಡ್ತಾ ಇರ್ತೀವಿ ಈ ಗಿಡದ ಬೆಳವಣಿಗೆ ಆಗ್ತಾ ಇರುತ್ತೆ ತೊಗರಿ ಇರ್ಬೋದು ರಾಗಿ ಇರ್ಬೋದು ಭತ್ತ ಇರ್ಬೋದು ನೀವು ಯಾವುದು ಬಾಳೆ ಗಿಡ ಇರ್ಬೋದು ಎಲ್ಲ ನೋಡ್ತಾರೆ ನೀವು ಅದು ಮಾತೆ ಹೊರಗಡೆ ಬರೋ ತನಕ ಬಾಳೆಯಲ್ಲಿ ರಾಗಿಯಲ್ಲಿ ಭತ್ತದಲ್ಲೆಲ್ಲ ಗಬ್ಬ ಕಟ್ಟಿ ತನಕ ಈ ಗಿಡಗಳು ಬೆಳಿತಾನೆ ಇರ್ತವೆ ಓಕೆ ಯಾವ ಒಂದ್ಸಲ ಇದು ಗಬ್ಬ ಕಟ್ಬಿಟ್ಟು ತೆನೆ ಆಚೆ ಬರೋಕ್ಕೆ ಶುರುವಾಗುತ್ತೋ ಆಗುತ್ತೋ ಅಡ್ಕೆನೇ ಏನಾಗುತ್ತೆ ಅಂದರೆ ಈ ತನ್ನ ಬೆಳವಣಿಗೆಯನ್ನು ನಿಲ್ಲಿಸ್ಬಿಡುತ್ತೆ ತಾಯಿ ಏನು ಮಾಡ್ತಾಳೆ ಅಲ್ಲಿ ತನಕ ಮಗುಗೋಸ್ಕರ ಆಹಾರ ಶೇಖರಣೆ ಇದ್ದಾಳೆ ಆಹಾರ ಶೇಖರಣೆ ಮಾಡ್ತಿರೋ ಏನು ಮಾಡ್ತಾರೆ ಯಾವತ್ತು ಗಬ್ಬ ಕಟ್ಟುತ್ತೆ ಯಾವಾಗ ಮಾತೆ ಆಚೆ ಬರಬೇಕು ಯಾವಾಗ ಹೂವುಗಳು ಶರದೃಟಿಲಿ ನಾವು ನೋಡೋವಂಥ ಮರಗಳೆಲ್ಲ ಏನಾಗ್ತವೆ ಎಲೆಗಳನ್ನ ಉದುರಿಸ್ಬಿಟ್ಟು ಹೊಸ ಚಿಗುರು ಬರ್ತವೆ ಚಿಗುರು ಬಂದಿದ ತಕ್ಷಣ ಹಿಂದೆನೆ ಹೂಗಳು ಬಂದ್ಬಿಡ್ತವೆ ಸೊ ಅಲ್ಲಿ ತನಕ ಏನು ಮಾಡ್ತದೆ ತಾನು ತಯಾರಿಸಿದ ಆಹಾರವನ್ನು ಸಂಪೂರ್ಣ ಶೇಖರಣೆ ಮಾಡಿಟ್ಟಿರುತ್ತೆ ಆ ಗಬ್ಬ ಕಟ್ಟು ತನ್ನ ಮರಿ ಆಚೆ ಬರಬೇಕಾರೆ ಮರಿ ರಾಗಿ ಒಂದು ರಾಗಿ ಕಾಳು ಹಾಕಿದೀವಿ ತೆನೆ ಆಚೆ ಬಂತು ಅಂದರೆ ಸಾವಿರಾರು ರಾಗಿ ಕಾಳು ಬರುತ್ತೆ ಒಂದು ಭತ್ತ ಹಾಕ್ತೀವಿ ಮುನ್ನೂರೈವತ್ತು ನಾನ್ನೂರು ಐನೂರು ಒಂದು ತೆನೆಗಳು ಬರ್ತಾ ಇರ್ತಾರೆ ಸೊ ತನ್ನ ಮರಿ ತನ್ನ ವಂಶಕ್ಕ ಕುಡಿಗೆ ಏನು ಮಾಡುತ್ತೆ ಈ ಆಹಾರನ ಶೇಖರಣೆ ಮಾಡಿಟ್ಟಿರ್ತದೆ ಆಹಾರನ ಶೇಖರಣೆ ಮಾಡಿಟ್ಬಿಟ್ಟು ಯಾವತ್ತು ಗಬ್ಬ ಕಟ್ಟಿ ಅದು ಆಚೆ ಬರಬೇಕಾಗುತ್ತೋ ಆ ಸಮಯದಲ್ಲಿ ತನ್ನ ಬೆಳವಣಿಗೆ ನಿಲ್ಸಿ ಏನು ಮಾಡುತ್ತೆ ಈ ಆಹಾರ ಶೇಖರಣೆ ಮಾಡಿರೋದನ್ನೆಲ್ಲ ಆ ಮಗುಗೆ ಕೊಟ್ಬಿಡೋ ಸೊ ಅಲ್ಲಿ ಕೊಡೋಕೆ ಶುರು ಮಾಡುತ್ತೆ ಇವಾಗ ಏನೇ ಆಹಾರ ಉತ್ಪಾದನೆ ಆದ್ರೂ ಇಲ್ಲಿ ಏನು ಮಾಡುತ್ತೆ ಕೊಡೋಕೆ ಶುರು ಮಾಡುತ್ತೆ ಸ್ವಲ್ಪ ಸಮಯದಂತ ನಾವೇನು ನೋಡ್ತೀವಿ ಅಂದರೆ ಇದು ಬಲಿಯೋಕ್ಕೆ ಶುರು ಆಯಿತು ಒಂದಿಟ್ಟಿಗೆ ಇದು ತನ್ನ ಬಣ್ಣ ಕಳ್ಕೊಂಡು ಹಸಿರು ಬಣ್ಣನ ಕಳ್ಕೊಂಡು ಏನಾಗುತ್ತೆ ಹಳದಿ ಹಾಕೊಂಡು ಬಂದ್ಬಿಟ್ಟು ಒಣಗುತ್ತೆ ಆ ಸಮಯದಲ್ಲಿ ಕಾಳು ಬಲ್ತಿದ್ದಾವೆ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಅವನ್ನ ಕುಯ್ಕೊಂತೀವಿ ಸರಿನಾ ಸೊ ಇದು ಅಲ್ಲಿ ತನಕ ತಾಯಿ ಮಾಡೋವಂಥ ಕೆಲಸ ಅವಳು ಮಾಡ್ತಾನೆ ಇರ್ತಾಳೆ ನಾವೇನು ಮಾಡ್ತೀವಿ ನಮಗೆ ಫಸಲು ಅಂತವೆ ಅದಕ್ಕೆ ಅದು ಸಂತತಿ ಸೊ ಇದನ್ನು ನಮಗೆ ಈ ತಾಯಿ ಚೆನ್ನಾಗಿ ಕೆಲಸ ಮಾಡಬೇಕು ಆಗ ನಮ್ಗೆ ಹೆಚ್ಚು ಲಾಭ ಬರುತ್ತೆ ಬರುತ್ತೆ ಆದರೆ ಇಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಹ್ಞೂ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ ನಾವು ರೈತರು ಏನೇ ಒಂದು ಬೆಳಿಬೇಕು ಅಂದರೆ ಏಕ ಬೆಳೆ ಪದ್ಧತಿಗಳನ್ನ ತುಂಬ ಇಟ್ಕೊಂಬತ್ತೆ ಹ್ಞೂ ಆಮೇಲೆ ನಮಗೆ ಒಂದು ಏನು ಮಾಹಿತಿ ಇಲ್ಲ ಅಂದರೆ ಯಾವ ಬೆಳೆ ಓಕೆ ಯಾವ ಬೆಳೆ ಎಷ್ಟು ತೀಕ್ಷ್ಣವಾದ ಬಿಸಿಲು ಕೇಳುತ್ತೆ ಎಂಥ ವಾತಾವರಣದಲ್ಲಿ ಕಾಶ್ಮೀರದವನ್ನ ಏನಾದರೂ ನೀವು ಹ್ಞೂ ಕಾಶ್ಮೀರನವನ್ನ ತಂದೆ ಏನಾದ್ರು ಇಲ್ಲಿ ಬಿಟ್ಬಿಟ್ರೆ ಅವನು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೂಡ ಅವನು ಆಚೆ ಬರ್ತಾನೆ ಬರ್ತಾನ ಇಲ್ಲ ಅವನು ಒಂಬತ್ತು ಗಂಟೆಗೆ ಆಚೆ ಬರೋಕ್ಕಲ್ಲ ಅವನು ತುಂಬ ಬಿಸ್ಲೇ ಇರುತ್ತೆ ಯಾಕಂದ್ರೆ ಪಾಪ ಅವನಲ್ಲಿ ಬಿಸ್ಲೆ ನೋಡಿಲ್ಲ ಅವನು ಚಳಿ ನೋಡಿರ್ತಾನೆ ಅವ್ನಿಗೆ ಯಾವತ್ತೂ ಆ ವಾತಾವರಣದಲ್ಲಿ ಅವನು ನನ್ನ ಕರ್ಕೊಂಡೋಗ್ಬಿಟ್ಟು ಏನಾದ್ರೂ ಮುಂದಕ್ಕೆ ಚಿತ್ರದುರ್ಗ ಆಚೆ ಕರ್ಕೊಂಡೋದ್ರೆ ನಾನು ಒಂದು ಹನ್ನೊಂದು ಗಂಟೆ ತನಕ ಆಚೆ ಇರ್ಬೋದು ಹನ್ನೊಂದು ಗಂಟೆ ಮೇಲೆ ನಾನು ಒಳಗಡೆ ಓಡೋಗ್ತೀನಿ ಸರಿನಾ ತದನಂತರ ಅದನ್ನೇ ಅವ್ರನ್ನ ಎತ್ಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಏನಾರ ನಾವು ರಾಯಚೂರು ಬೀದರ್ಗೆ ಬಿಟ್ಬಿಟ್ರೆ ಅವರು ಕೂಡ ಹತ್ತು ಒಂಬತ್ತು ಹತ್ತು ಗಂಟೆಗೆಲ್ಲ ಅವರು ಒಳಗಡೆ ಓಡೋಗ್ಬಿಡ್ತಾರೆ ಆದ್ರೆ ಅವ್ರು ಆಚೆ ಇರ್ತಾರೆ ರಾಯಚೂರ್ನವ್ರು ಆರಾಮ ಓಡಾಡ್ಕೊಂಡಿರ್ತಾರೆ ಯಾಕೆಂದ್ರೆ ಅವ್ರಿಗೆ ಆ ತೀಕ್ಷ್ಣವಾದ ಬಿಸಿಲು ತಗೊಂಡು ಹೊಂದ್ಕೊಂಡಿರೋ ಅಭ್ಯಾಸ ಇದೆ ಇನ್ನೊಂದ್ ಏನ್ ನೋಡ್ತೀವಿ ಅಂದ್ರೆ ಹೆಚ್ಚು ಬಿಸ್ಲಾಯ್ತು ಸ್ವಲ್ಪ ಸುಮಾರು ಬಿಸಿಲು ಹನ್ನೊಂದು ಹನ್ನೊಂದುವರೆದಿಂದ ಏನ್ ಮಾಡ್ತೀವಿ ಒಂದ್ ಕಚ್ೀಫಿ ಏನಾದ್ರೂ ಇದೆಯೋ ಕರವಸ್ತ್ರ ಅದನ್ನ ಸುಮ್ಮನೆ ಮೇಲೆ ಹಾಕಂತೀವಿ ಅಥವಾ ಒಂದು ಪುಸ್ತಕ ಇದೆ ಒಂದ್ ಅಡ್ಡ ಇಟ್ಕೊಂತೀವಿ ಇನ್ನೂ ಸ್ವಲ್ಪ ಮಧ್ಯಾಹ್ನ ಬಿರು ಬಿಸಿಲು ಏನ್ ಮಾಡ್ಕೊತೀವಿ ಒಂದು ಛತ್ರಿ ತೊಗೊತೀವಿ ಕೈಗೆ ಹೌದು ಇನ್ನೂ ತುಂಬಾ ಬಿಸಿಲು ಕೆಲಸ ತುಂಬಾ ಬಿಸ್ಲಾದಾಗ ಏನ್ ಮಾಡ್ತೀವಿ ಆ ನಾವು ಹಳ್ಳಿಗಳ ಕಡೆ ಅವ್ರನ್ನ ಜಾಸ್ತಿ ನೋಡಿರ್ತೀವಿ ಅವರು ಒಂದು ರುಮಾಲ ಸುತ್ಕೊಂಡಿರ್ತಾರೆ ಅದ್ರ ಮೇಲೆ ಒಂದು ಛತ್ರಿ ಇಟ್ಕೊಂಡಿರ್ತ ಯಾಕಂದ್ರೆ ತೀಕ್ಷ್ಣವಾದ ಬಿಸಿಲು ಇದು ಮಾಡೋದಕ್ಕೆ ಸೊ ನೀವು ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅದೇ ರೀತಿ ಯಾವ ರೀತಿ ಮನುಷ್ಯನ ಒಂದಿದೆ ನಾವು ಮೊದಲಿಂದನೇ ಈ ಸಂಚಿಕೆಗಳನ್ನ ಮಾತಾಡ್ತಿರೋದು ಸಸ್ಯಗಳು ಕೂಡ ಜೀವಿಗಳು ಹೌದು ಅದಕ್ಕೂ ನಮಗೂ ಭೇದ ಭಾವ ಇಲ್ಲ ನಾವು ಏನಂದ್ರೆ ಉಸ್ತಿರ ಅವು ಸ್ಥಾವರ ನಾವು ಏನಂದರೆ ಜಂಗಮರು ಓಡಾಡ್ಕೊಂಡಿರ್ತೀವಿ ಎಲ್ಲ ಪ್ರಾಣಿಗಳು ಜಲಚರಗಳೆಲ್ಲ ಏನು ಏನೋ ಅವು ಜಂಗಮರು ಆದರೆ ಈ ಒಂದು ಮರ ಸಸ್ಯಗಳಿಂದ ಅದು ಸ್ಥಾವರ ಅದು ಅಲ್ಲೇ ಇರಬೇಕು ಅದಕ್ಕೇನೇ ಆಹಾರ ಬೇಕು ಅಂದಾಗಲೂ ಅಲ್ಲೇ ಉತ್ಪಾದನೆ ಬೇಕು ಅಲ್ಲೇ ಅವು ತೊಗೋಬೇಕು ಸೊ ಹಾಗಾಗಿ ನಾವು ಈ ಚದರಡಿ ಎಲೆ ಪ್ರತಿ ದಿವಸ ನಾಲ್ಕೂರು ಗ್ರಾಮ್ ಅನ್ನ ತಯಾರಿಸಿ ಏನು ಮಾಡುತ್ತೆ ತನ್ನ ಕಾಂಡ ಬೇರುಗಳಲ್ಲಿ ಇರುತ್ತೆ ಹಾಗಾಗಿ ನಮಗೆ ಇದು ಫಸ್ಲು ಬೇಕು ಅಂದಾಗ ಅವು ವಾಪಸ್ ಬರ್ತವೆ ಬಂದ್ಬಿಟ್ಟು ನಮ್ಗೆ ಫಸ್ಲು ಸಿಗುತ್ತೆ ಆದ್ರೆ ನಾವು ರೈತರಿಗೇನು ಆಸೆ ಯಾರೇ ಆಗಲಿ ಒಂದು ವ್ಯವಸ್ಥೆ ಒಂದು ಫ್ಯಾಕ್ಟ್ರಿ ಮಾಡ್ತಾನೆ ಒಂದು ಕಾರ್ಖಾನೆ ಮಾಡ್ತಾನೆ ಅವನಿಗೂ ಉತ್ಪಾದನೆ ಬೇಕು ಯಾರು ಕಾರ್ಖಾನೆ ಮಾಡ್ಬಿಟ್ಟು ಅವ್ನು ಮನೆಯಲ್ಲಿ ಕೂತ್ಕೊಳ್ಳಲ್ಲ ಒಬ್ಬ ದರ್ಜಿ ಅಂಗಡಿ ತೆಗ್ದಿಟ್ಟು ಅವರು ಮನೆಯಲ್ಲಿ ಕೂತ್ಕೊಳ್ಳಲ್ಲ ಅವ್ರು ಮಾಡ್ತಾರೆ ಹೆಚ್ಚು ಜನ ಬಂದ್ರೆ ಹೆಚ್ಚು ಅಂಗಿ ಹೊಲ್ದ್ರೆ ಹೆಚ್ಚು ಪ್ಯಾಂಟ್ ಹೊಲ್ದ್ರೆ ಹೆಚ್ಚು ಇದು ಹೊಲ್ರೆದ್ರೆ ಮಾತ್ರ ಅವ್ರು ದುಡ್ಡು ಬರುತ್ತೆ ಅಂತ ಎಲ್ಲರೂ ಉತ್ಪಾದನೆ ನೋಡ್ತಾರೆ ಅದೇ ರೀತಿ ರೈತ ನೋಡ್ತಾರೆ ತಪ್ಪಲ್ಲ ಓಕೆ ಈಗ ನಾವು ಉತ್ಪಾದನೆ ಹೆಚ್ಚು ಮಾಡಬೇಕು ಈ ಚದ ಪ್ರತಿ ಗಿಡ ಪ್ರತಿ ಗಿಡ ಪ್ರತಿ ಚದರಡಿ ಎಲೆಯಲ್ಲಿ ನಾಲ್ಕೂವರೆ ಗ್ರಾಮ್ ಅನ್ನ ತಯಾರಿಸುತ್ತೆ ಶೇಖರಣೆ ಮಾಡ್ಕೊಳ್ಳುತ್ತೆ ಬೇಕಾದ ಸಮಯಕ್ಕೆ ಅದು ವಾಪಸ್ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಆದರೆ ನಾವು ರೈತರು ಹೆಚ್ಚಬೇಕು ಅಂದಾಗ ಏನು ಮಾಡಬೇಕು ನಾವು ಎಲೆಗಳ ಗಾತ್ರ ಹೆಚ್ಚು ಮಾಡಬೇಕು ಎಲೆ ಹೀಗಿದೆಯೋ ಇದನ್ನು ನಾವೇನು ಮಾಡ್ಬೇಕಾಗಿದೆ ಇವಾಗ ಗಾತ್ರ ಹೆಚ್ಚು ಮಾಡಬೇಕಾಯ್ತು ಓಕೆ ಗಾತ್ರ ಹೆಚ್ಚು ಮಾಡಿದ್ರೆ ಉತ್ಪಾದನೆ ಹೆಚ್ಚೋ ಕಮ್ಮಿನೋ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಈ ಒಂದು ಎಲೆ ಉದಾಹರಣೆ ಉದಾಹರಣೆಗೆ ಒಂದು ಚದರಡಿನೇ ಇದೆ ಅಂತ ಇಟ್ಕೊಳ್ಳೋಣ ಹೆಚ್ಚು ಉತ್ಪಾದನೆ ಬೇಕು ಅಂದ್ರೆ ಇದು ಒಂದು ಚದರಡಿಯಲ್ಲಿ ನಾಲ್ಕೂರು ಗ್ರಾಮ್ ಅನ್ನ ತಯಾರಿಸುತ್ತೆ ನಮ್ಗೆ ಹೆಚ್ಚಬೇಕು ಇವಾಗ ಏನ್ ಮಾಡಬೇಕು ಮತ್ತೆ ಎಲೆನ ಜಾಸ್ತಿ ಮಾಡಬೇಕು ನಾವು ಇದೊಂದು ಚದರಡಿ ಇದೊಂದು ಚದರಡಿ ಇದೊಂದು ಚದರಡಿ ಇದೊಂದು ಚದರಡಿ ನಾಲ್ಕೂವರೆ ನಾಲ್ಕೂವರೆ ನಾಕುವರೆ ಸೇರ್ಕೊಂಡು ಸೇರ್ಕೊಂಡು ಹೋದಾಗ ಏನಾಗುತ್ತೆ ಉತ್ಪಾದನೆ ಸೊ ಇದನ್ನ ಉತ್ಪಾದನೆ ಹೆಚ್ಚು ಮಾಡೋದೇ ಎಲೆಗಳನ್ನ ಗಾತ್ರ ಮಾಡಬೇಕು ಅಂದ್ರೆ ನಾವು ಸಂಜೆ ಏನೋ ಹೋಗ್ಬಿಟ್ಟು ಹಿಂಗೆ ಎಲೆಗಳು ಹೆಚ್ಚಿಗೆ ಮಾಡೋಕೋದಂದ್ರೆ ಎಳದ್ ಬಿ ಅಂದ್ರೆ ಹೆಚ್ಚಿಗೆ ಮಾಡೋಣ ಅಂತ ದೊಡ್ಡದು ಮಾಡೋಣ ಅಂತ ಸಂಖ್ಯೆ ಹೆಚ್ಚಾಗ್ತವೆ ಯಾಕಂದ್ರೆ ಅರ್ಧ ಹೋಗ್ತವೆ ನಾಲ್ಕು ಹೊಯ್ ತುಂಡಾಗ್ಬಿಡ್ತವೆ ನಿಮ್ಗೆ ಎಲೆಗಳ ಸಂಖ್ಯೆ ಜಾಸ್ತಿ ಆಗ್ಬಿಡ್ತದ ಹೋಗುತ್ತೆ ಅದು ದಂಡ ಆಗುತ್ತೆ ಅದೇ ರೀತಿ ಎಲೆಗಳ ಗಾತ್ರ ದೊಡ್ಡದು ಮಾಡಬೇಕು ಎಲೆಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಇವಾಗ ಎಲೆಗಳ ಗಾತ್ರ ಸಂಖ್ಯೆ ಜಾಸ್ತಿ ಮಾಡೋದು ಹೇಗೆ ಯಾವಾಗ ಒಂದು ಬೀಜ ಹಾಕ್ತೀವಿ ಭೂಮಿಲಿ ಮೊಳಕೆ ಹೊಡಿಯುತ್ತೆ ಓಕೆ ಆಚೆ ಬರುತ್ತೆ ಬಂದಂಗೆ ಬಂದಂಗೆ ಏನಾಗುತ್ತೆ ನಾವು ಅಲ್ಲಿ ತನಕ ನೀರು ಎಲ್ಲಿ ಕೊಡ್ತಾ ಇರ್ತೀವಿ ನಾವು ಇದಕ್ಕ ಮುಂಚೆ ಸಂಚಿವಿಗಳಲ್ಲೂ ಮಾತಾಡಿದ್ದೀವಿ ತಾಯಿ ಎತ್ತು ಎದೆ ಹಾಲು ಕುಡಿಸುವಾಗ ಏನು ಮಾಡ್ತೀವಿ ಅಲ್ಲೇ ನಾವು ನೀರು ಕೊಡ್ತೀವಿ ಹೌದು ಎರಡೆಲೆ ಬರೋಕ್ಕೆ ಶುರು ಅನ್ನೋದಕ್ಕೆ ಬೇರ್ಗಳು ಶುರುವಾಗ್ತವೆ ಬೇರುಗಳು ಶುರುವಾದಾಗ ಏನಾಗ್ತವೆ ಈ ಕಾಂಡ ಬೆಳ್ಕೊಂಡು ಹೋಗೋಕ್ಕೆ ಶುರುವಾಗುತ್ತೆ ನಿಧಾನಕ್ಕೆ ಕೊಂಬೆಗಳು ಬರೋಕ್ಕೆ ಶುರುವಾಗ್ತವೆ ಇದು ಬೆಳೆದಂಗೆ ಬೆಳೆದಂಗೆ ಏನಾಗುತ್ತೆ ಅಂದರೆ ಇವಾಗ ನಡೆಯೋದು ತಮಾಷೆ ಇದೇ ವಿಸ್ಮಯ ನಾವು ಅರ್ಥ ಮಾಡ್ಕೊಬೇಕಾಯ್ತು ನಮ್ಗೆ ಇಳುವರಿ ಜಾಸ್ತಿ ಬೇಕು ಅಂದಾಗ ಏನಾಗುತ್ತೆ ಅಂದರೆ ಯಾವ ಬೀಜ ನೀವು ಹಾಕಿದಾಗ ಅಂಕುರ ಹೊಡೆದಾಗ ಸಣ್ಣ ಬೇರೆ ಇರ್ತವೋ ಗಿಡ ಬೆಳೆದಂಗೆ 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 ಈ ತಾಯಿ ಬೇರು ಒಳಗಡೆ ಹೋಗ್ತಾ ಇರುತ್ತೆ ಗಿಡ ಬೆಳೆದಂಗೆ ಬೆಳೆದಂಗೆ ತಾಯಿ ಬೇರು ಒಳಗಡೆ ಹೋಗುತ್ತೆ ಕಾರಣ ಯಾಕೆ ಈ ಗಿಡ ಬಿದ್ದೋಗಬಾರ್ದು ಇದು ಮೂಲ ಬೇರೆ ಇದು ಈ ಗಿಡ ಬಿದ್ದೋಗಬಾರ್ದು ಅಂತ ಹೋಗ್ತತೆ ಇದ್ರ ಕೆಳಗಡೆ ಸೂಕ್ಷ್ಮ ನಾವು ತಂತು ಬೇರುಗಳು ಅಂತ ಏನು ನೋಡೋದು ಕೆಲವೇ ಕೆಲವು ತುಂಬ ತುದಿಲಿರ್ತವೆ ಅದು ಓದೋಂಗೆ 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 ಅದು ಕೆಳಗಡೆ ಹೋಗ್ತಾ ಇರ್ತವೆ ಇದ್ರ ಮುಖ್ಯವಾದ ಕೆಲಸ ಗಿಡದ ಆಹಾರ ಶೇಖರಣೆ ಮಾಡ್ಕೊಳ್ಳೋದು ಮತ್ತು ಆಳ್ವಾಗಿ ಹೋದಾಗ ಏನಾಗುತ್ತೆ ಈ ಗಿಡ ಬೀಳೋದಿಲ್ಲ ಎರಡನೇದು ಸೊ ನೀವು ಧೈರ್ಯವಾಗಿರೋದು ಗಿಡ ಬೆಳೀತು ಅಂದರೆ ಏನು ಬೇಡ್ರಿ ನೀವು ಕಲ್ತು ಬೆಳೆಸ್ಬೇಕಷ್ಟೇ ನೀವು ಸುಮ್ಮನೆ ನೀರು ಕೊಟ್ಟು ಗೊಬ್ಬರ ಕೊಟ್ಟು ಬೆಳೆಸಿದ್ರೆ ಖಂಡಿತ ಒಂದು ಗಾಳಿ ಬಂದು ಬಿದ್ದೋಗುತ್ತೆ ಅದು ಇಲ್ಲಿ ಏನು ಮಾಡ್ತೀವಿ ಅಂದರೆ ಆಳವಾಗಿ ಹೋಗುತ್ತೆ ಇದು ಹೋದಂಗೆ ಏನಾಗುತ್ತೆ ಅಂದರೆ ಗಿಡ ಯಾವಾಗ ಸಣ್ಣದಿತ್ತೋ ಇದ್ದಂಥ ಬೇರುಗಳು ಗಿಡ ಬೆಳೆದಂಗೆ ಬೆಳೆದಂಗೆ ಈ ಬೇರುಗಳು ಏನಾಗುತ್ತೆ ಗಿಡದ ಪರದಿ ಗಿಡದ ಪರದಿ ಅಂದರೆ ಎಲ್ಲಿ ತನಕ ಅಂಬರ ಇರುತ್ತೋ ಗಿಡದ ಅಂಬರ ಎಲ್ಲಿ ತನಕ ಚಾಚ ಇರುತ್ತೋ ಇದು ಬೆಳೆದಂಗೆ ಬೆಳೆದಂಗೆ ಮುಂದಕ್ಕೆ ಏನಾಗುತ್ತೆ ಇದು ಇನ್ನೂ ದೊಡ್ಡದಾಗ ಬೆಳೆಯುತ್ತೆ ಕೊಂಬೆ ಇನ್ನೂ ದೊಡ್ಡದಾಗ ಹೋಗುತ್ತೆ ಇಲ್ಲಿ ಶುರು ಆಗ್ತದೆ ಅದೇ ರೀತಿ ಶುರುವಾಗ್ತಾ ಆವಾಗ ಏನಾಗ್ತವೆ ಅಂದರೆ ಈ ಬೇರುಗಳು ಮುಂದಕ್ಕೆ ಹೋಗ್ತಾ ಇರ್ತವೆ ಈ ಬೇರುಗಳು ಮುಂದೆ ಹೋಗ್ತಾ ಇದ್ದಾವೆ ಅಂದರೆ ಸಣ್ಣದಾಗಿದ್ದಂಥ ಬೇರು ಗಾತ್ರ ಹೆಚ್ಚಾಗ್ತಾ ಇದೆ ನೀಳ ಹೆಚ್ಚಾಗ್ತಾ ಇದೆ ಸೊ ಆಹಾರದ ಶೇಖರಣೆ ಹೆಚ್ಚಾಗುತ್ತೆ ಇದು ಬೆಳೆದಂಗೆ ಬೆಳೆದಂಗೆ ಈ ಬೇರುಗಳೂ ಆಳವಾಗಿ ಹೋಗುತ್ತೆ ಗಾತ್ರ ಹೆಚ್ಚಾಗ್ತಾ ಇರುತ್ತೆ ಆಹಾರ ಶೇಖರಣೆ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಸೊ ಆ ಸಮಯಕ್ಕೆ ಸರಿಯಾಗಿ ಏನಾಗುತ್ತೆ ಬೇಕಾಗಿರೋಂಥ ಸಮಯದಲ್ಲಿ ಅದು ಉತ್ಪಾದನೆ ಕೊಡಬೇಕು ಅಂದಾಗ ನಮಗೆ ಈ ಆಹಾರ ಆ ಉತ್ಪಾದನೆ ಬರೋಕ್ಕೆ ಅತಿ ಉತ್ಕೃಷ್ಟವಾಗುತ್ತೆ ಈಗ ಈ ಬೇರುಗಳ್ನ ಬೆಳೆಸೋದು ಅತಿ ಮುಖ್ಯ ಒಂದು ಪ್ರಶ್ನೆ ಬರ್ತದೆ ಏನಾಗುತ್ತೆ ಅಂದರೆ ಎಲ್ಲರೂ ಬೆಳೆಸ್ತಾರೆ ಬೇರುಗಳು ಗಿಡನೂ ಬೆಳೆಯುತ್ತೆ ಬೇರು ಬೆಳೆಯುತ್ತೆ ಇವಾಗ ಒಂದು ಅಡಿಕೆ ಗಿಡ ಇದೆ ಎರಡು ಇವಾಗಂತೂ ಇಸ್ರೇಲಿ ಟೆಕ್ನಾಲಜಿ ಅಂದ್ಬಿಟ್ಟು ಈ ಮೈಕ್ರೋ ಟ್ಯೂಬ್ಗಳು ಕೊಟ್ಬಿಟ್ಟು ಲ್ಯಾಟ್ರಲ್ ಪೈಪ್ ಹಾಕಿ ಡ್ರಿಪ್ ಪೈಪ್ ಹಾಕಿ ಎರಡು ಕತ್ತು ಸುತ್ತಿಬಿಟ್ಟು ಎರಡನ್ನ ಟ್ಯೂಬ್ ಕೊಟ್ಬಿಟ್ಟು ನೀರನ್ನ ನಿರಂತರವಾಗಿ ಬಡ್ಡೆಗೆ ಬಿಡ್ತಾ ಇರ್ತಾರೆ ತೆಂಗಿನ ಮರ ಅಂದರೆ ಮೂರು ಹಾಕಿಬಿಡ್ತಾ ಇರ್ತಾರೆ ಇದರಿಂದ ಏನಾಗ್ತಿದೆ ಅಂದರೆ ಈ ಆಹಾರ ಆದರೆ ನಾವು ನೈಸರ್ಗಿಕ ಕೃಷಿ ಮಾಡ್ತೀವಿ ನಿಜವಾಗ್ಲೂ ನಿಸರ್ದಲ್ಲಿ ನಡೆಯುವಂಥ ಕ್ರಿಯೆ ಏನು ಅಂತಂದರೆ ನಾವು ಅವಾಲೇ ನೋಡಿದ್ವಿ ತಾಯಿ ಬೇರು ಉಪ ಬೇರು ಅದಕ್ಕೆ ಇರೋವಂಥ ತಂತು ಬೇರು ಅಥವಾ ರೋಮ ಬೇರುಗಳು ಇವೇ ಆಹಾರ ನೀರು ತೊಗೊಳ್ಳೋಂಥವು ಎಷ್ಟು ಸೂಕ್ಷ್ಮವಾಗಿರ್ತವೆ ಅಂದರೆ ಕಣ್ಣು ಕೂಡ ಕಾಣಲ್ಲ ಓಕೆ ಸೊ ಎಷ್ಟು ಸೂಕ್ಷ್ಮವಾಗಿರ್ತವೆ ಅವು ನಾವು ಈ ಬಗ್ಗೆ ತಿಳ್ಕೊಬೇಕಾಗಿದೆ ಈ ರೋಮ ರೋಮಗೇರುಗಳನ್ನ ನಾವು ಬೆಳೆಸೋದು ಕಲ್ತೀವಿ ಅಂದರೆ ಗಿಡನ ಬೆಳೆಸ್ಬೋದು ನಾವು ಬೆಳೆಸ್ಬಿಟ್ಟು ನಾವು ಇಳುವರಿ ತಗೊಳ್ಳೋದಕ್ಕೆ ಖಂಡಿತವಾಗಲು ಸಾಧ್ಯ ಖಂಡಿತ ರೋಮ ಬೇರುಗಳು ಯಾವ ರೀತಿ ಮುಖ್ಯ ಪಾತ್ರವನ್ನು ವಹಿಸ್ತವೆ ಯಾವ ರೀತಿ ಒಂದು ಗಿಡಕ್ಕೆ ಸಹಾಯ ಮಾಡ್ತವೆ ಅಂತ ಮುಂದಿನ ಸಂಚಿಕೆಯಲ್ಲಿ ಎಸ್ ಎಸ್ಪೇಕ್ಷಕರ ಗಿಡದ ಆ ಒಂದು ಬೆಳೆಯ ಪ್ರತಿಯೊಂದು ಬೇರು ಆಗಿರ್ಬೋದು ಕಾಂಡ ಕೊಂಬೆಗಳು ಅದಕ್ಕಿಂತ ಮುಖ್ಯವಾಗಿ ಎಲೆಗಳು ಕೂಡ ಯಾವ ರೀತಿ ಮುಖ್ಯ ಪಾತ್ರ ವಹಿಸುತ್ತವೆ ಅಂತ ಕೂಡ ಹೇಳಿದ್ದಾರೆ ಪ್ರಸನ್ನಮೂರ್ತಿ ಮೂರ್ತಿ ಅವರು ತುಂಬ ತುಂಬ ಥ್ಯಾಂಕ್ ಯು ಸರ್ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಕೂಡ ಇನ್ನೂ ವಿವರಣಾತ್ಮಕವಾಗಿ ತುಂಬ ವಿಸ್ತಾರವಾಗಿ ಮಾಹಿತಿಯನ್ನು ಇದೇ ರೀತಿ ಕೊಡ್ತಾರೆ ಎಸ್ ವೀಕ್ಷಕರೇ ಏನು ಮುಖ್ಯ ಬೆಳೆ ಅಥವಾ ಮರದ ಪ್ರತಿಯೊಂದು ಭಾಗ ಭಾಗಗಳು ಕೂಡ ಯಾವ ರೀತಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಕಾಂಡಗಳು ಬೇರುಗಳು ಹಾಗೆ ಎಲೆಗಳು ಕೂಡ ಯಾವ ರೀತಿ ಮುಖ್ಯ ಪಾತ್ರ ವಹಿಸುತ್ತವೆ ಅಂತ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ ಪ್ರಸನ್ನ ಮೂರ್ತಿ ಅವರು ಈ ಒಂದು ಸಂಚಿಕೆಯಲ್ಲಿ ಹಾಗೆ ಮುಂದಿನ ಸಂಚಿಕೆಯಲ್ಲೂ ಕೂಡ ತುಂಬ ವಿಸ್ತಾರವಾಗಿ ಯಾವ್ಯಾವ ರೀತಿ ಯಾವ್ಯಾವ ಬೆಳೆಗಳು ಮತ್ತು ನೀರಿನ ಬಗ್ಗೆ ಹಾಗೆ ಬೇರುಗಳ ಬಗ್ಗೆ ಕೂಡ ತುಂಬ ವಿಸ್ತಾರವಾಗಿ ಹೇಳ್ತಾರೆ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿ ಇದು ನಿಮ್ಮಿಂದ ನಿಮಗಾಗಿ